ಹಾಳಾಗ್ತು ದುಡ್ಡು ಕಳಿಸ್ತಿ ಸುಲಭವಾಗಿ. ಆದರೆ ಈ ಒಂದು ಸುಮಾರು ಒಂದು 200-300 ವರ್ಷಗಳಲ್ಲಿ ಬಂದಿರತಕ್ಕಂತಹ ಈ ವಿಚಾರ, ಈ ಕಲ್ಪನೆ, ಈ ಭಾವನೆ ಅಥವಾ ಈ ಪ್ರಕಾರವಾಗಿರ್ತಕ್ಕಂತಹ ಒಂದು ಪ್ರವೃತ್ತಿ ನಮ್ಮಲ್ಲೇ ಮೂಲಭೂತವಾಗ್ತದೆ. ನಮ್ಮ ಸಂಸ್ಕೃತಿ ಅಲ್ಲಿ ನಮ್ಮ ಸಂಸ್ಕೃತಿದು ಮೂಲಭೂತ ತತ್ವ ಏನು ಅಂದ್ರೆ ಮ್ಯಾನ್ ಇಸ್ ರಿಚೆಸ್ಟ್ ಹೂ ದಿ ಪ್ರೆಸೆನ್ಸ್ ಆಫ್ ಚೀಪೆಸ್ಟ್. ಯಾವನಿಗೆ ಚಟ್ನಿ ಭಕ್ತರಿಗಿಂತ ಚಾಪಿ ಮೇಲೆ ಬೆಳುತ್ತದೆ ಬೆತ್ತದನು ಅವನಂತ ಶ್ರೀಮಂತ ಯಾರು ಅಲ್ಲ. ಯಾವನಿಗೆ ಪಂಚ ಪಕ್ವಾನ ಪೋಂ ಗಾದಿ ಮೇಲೆ ಉಳಿದಿರೋ ನಿಂತಿಲ್ಲ ಅವನಂತ ದರಿದ್ರ ಯಾರು ಅಲ್ಲ ಅನ್ನೋದು ನಮ್ಮ ಸಂಸ್ಕೃತಿಯ ಮೂಲಭೂತ ಲಕ್ಷಣ. ನಮ್ಮ ಸಂಸ್ಕೃತಿಯ ಮೂಲ ಪುರುಷರು ಅರ್ಥಾತ್ ಋಷಿ ಮುನಿಗಳಾಗಲಿ ಸಾಧು ಸಂತರಾಗಲಿ, ದೇ ಮೇಕ್ ಪವರ್ ಟಿ ಫ್ಯಾಷನೇಬಲ್, ಅವರ ಬಡತನವನ್ನು ಭೂಷಣ ಅಂತ ತಿಳ್ಕೊಂಡು ಅದಕ್ಕಾಗಿ ಅವರು ಭಗವಂತನನ್ನೇ ತನ್ನ ಜೀವನದ ಪರಮೋಚ್ಚ ಮೌಲ್ಯ ಅಂತ ಅಧ್ಯಾತ್ಮವನ್ನೇ ತಮ್ಮ ಜೀವನದ ಪರಮೋಚ್ಚ ಮೌಲ್ಯ ಅಂತ ಅದರೊಳಗಿಂದ ಜೀವನದ ಎಲ್ಲ ಪ್ರಶ್ನೆ ಬಗ್ಗೆ ಇರ್ತವೆ. ಮನಸ್ಸಿಗೆ ಶಾಂತಿ ಆಗ್ತದೆ, ಸಮಾಧಾನ ಆಗ್ತದೆ. ಇವತ್ತು ಬೆಳಿಗ್ಗೆ ನಾನು ಯಾರನ್ನ ಜೊತೆ ಮಾತಾಡ್ಕೊಂಡಾಗಿ ಹೇಳಿದ್ದೆ, ಈಗ ನಮ್ಮ ಮನಸ್ಥಿತಿ ಏನದನು ನಮ್ಮ ಪ್ರಪಂಚದಲ್ಲಿ ಬರ್ತಕ್ಕಂತಹ ಪರಿಸ್ಥಿತಿ ಅನುಸಾರವಾಗಿ ನಮ್ಮ ಮನಸ್ಸಿನ ಈ ವೈದಾಟ ಏನದನು ಇದು ನಿಮ್ಮ ಯಾವ ಶಿಕ್ಷಣದಿಂದಲೂ ಬಗೆಹರಿಯೋದಿಲ್ಲ, ಯಾವ ಡಿಗ್ರಿಗಳಿಂದಲೂ ಬಗೆಹರಿಯೋದಿಲ್ಲ. ನೀವು ಎಷ್ಟೇ ಸಂಬಳ ಅಥವಾ ದುಡ್ಡು ಸಂಪಾದನೆ ಮಾಡಿದರೂ ಬಗ್ಗೆ ಇರಬೇಕು, ಎಂಥ ದೊಡ್ಡ ಅಧಿಕಾರದಲ್ಲಿದ್ದರೂ ಬಗ್ಗೆ ಇರಬೇಕು, ಪ್ರಪಂಚದ ಯಾವ ಪರಿಸ್ಥಿತಿಯಿಂದ ಬಗ್ಗೆ ಹರಿಯಂಗಿಲ್ಲ ಮನಸ್ಸಿನ ವೈದಾಟ. ಯಾಕೆ ಅಂದ್ರೆ ಪರಿಸ್ಥಿತಿಯನ್ನು ಅವಲಂಬಿಸಿಕೊಂಡು ಬಂದಿರತಕ್ಕಂಥ ಒಂದು ಇನ್ನೊಂದು ಮುಖ್ಯ ಏನು ಅಂದ್ರೆ ಹಂಗ ವೈದಾಟಿದ್ರು ಸಮಾಧಾನದೇ ಇಲ್ಲಿ ಕೊಡುವಂತ ಮನಸ್ಸನ್ನ ನಾವು ತಯಾರು ಮಾಡಿಕೊಂಡು ಬರಬೇಕು ಅನ್ನೋದು ನಮ್ ತಲೆಯಾಗ ಬಂದಿಲ್ಲ. ಮನೆಯಾಗಿನ ದೊಡ್ಡವರಿಗೂ ಹಿರಿಯರಿಗೂ ತಲೆಯಾಗ ಬಂದಿಲ್ಲ, ಕಿರಿಯರಿಗೂ ತಲೆಯಾಗ ಏನ್ ನಾವು ಹೆಂಗಿದ್ರು ಜವಾಹರಲಾಲ್ ನೆಹರು ಅವನ್ ಪ್ರೈವೇಟ್ ಸೆಕ್ರೆಟರಿ ಒಬ್ರು ಬೆಂಗಸರಿ ಅವ್ರಿಗೆ ಭೇಟಿ ಆಗ್ತಿದ್ರು, ಅವ್ರು ಹೇಳ್ತಿದ್ರು ಯಾವಾಗಲೇ ಅವ್ರು ಯಾವಾಗಲೂ ಅವ್ರದ ನರ್ವ್ ಸೆಟ್ ಆಕ ಚೈನಾ ಯುದ್ಧ ಪಾಕಿಸ್ತಾನ ಯುದ್ಧ ಅಂದ್ರೆ ಗಾಬರಿಯಾಗಿ ಗಣತ ಹೋಲಿ ಬಾಲ ನೋಡ್ಕೊಂಡ್ಬಿಟ್ಟು ಅರ್ಥಾತ್ ಏನು ಅಂದ್ರೆ ಮನಸ್ಸಿನ ಒಂದಿದು ನಮ್ಮ ಬೇರೆ, ಬಾಕಿ ಎಲ್ಲ ಏನು ವ್ಯವಹಾರ ಆಗು ಇದು ನಮ್ದು ಲಕ್ಷಣಗಳು ದುಡ್ಡು ಆಗು ಎಲ್ಲ ಇನ್ನು ಬೇರೆ. ಅವ್ರು ಯಾವ ಶಾಲೆಗೆ ಹೋಗಿದ್ರು ಅವ್ರ ಕಡೆಗೆ ಒಬ್ರು ಬಂದು ಏನಂದ್ರು ಅಂದ್ರೆ ಮಹಾರಾಜ್ ನಾನೊಂದು ಕಾಲೇಜ್ ತೆಗಿಬೇಕಂತ ಮಾಡಿದ್ದೀನಿ ಹೆಂಗ್ ಮಾಡಿ ಮಹಾರಾಜ್ ಅಂದ್ರು ನನಗೆಲ್ಲ ಗೊತ್ತಾಗೋದು ನಾವು ಊರಾಗಿನ ಶಾಲಿನ ಕಲ್ತಿಲ್ಲ ಅವ್ರ ಶಾಲಿ ಹೋಗುದು ಹೆಂಗೋ ಏನೋ ಒಂದು ಎರಡು ತಿಂಗಳು ನನಗೆ ಕಾಲೇಜ್ಗೆ ಏನು ನಮ್ಮನ್ನು ಕೇಳ್ತಿರ್ತಾರೆ ಕೇಳಿದ್ರು ಪಿ ಜಿ ಏನೋ ಪಿ ಸಿ ಏನೋ ಏನೇನೋ ಡಿಗ್ರಿಗಳ ಹೆಸರವಲ್ಲ ಅವ್ರು ನಮ್ಗೆ ಗೊತ್ತಾಗೋದು ಎಂ ಸಿ ಎ ಅದು ಇದು ಎಂ ಬಿ ಎ ಇದನ್ನಾಗಲು ಇದನ್ನಾಗಲು ಕೇಳಿ ಇದು ಯಾವ್ದಾದ್ರೂ ಅಷ್ಟು ಹಣೆ ಬರ ಅಷ್ಟ ಅಂತ ಏನಾದ್ರೂ ಹಣೆ ಬರ ಅಷ್ಟ 16 ವರ್ಷ ಮಾಡ್ಲಿಕ್ಕೆ ಬರೀ ಅದರಂಗೆ ದೊಡ್ಡ ನಿಮ್ಮ ಮನಸ್ಸಿನ ಸಮಾಧಾನ ಆಗ್ತದೆ ಅನ್ನುವಂತ ಈ ಶಿಕ್ಷಣದಿಂದ ಮನಸ್ಸಿನ ಸಮಾಧಾನ ಆಗಲಿಕ್ಕೆ ಶಕ್ಯ. ಸಮಾಧಾನ ಆಗುವುದೇನಲ್ಲ ಶಿಕ್ಷಣದ ಲಕ್ಷಣ ಅಲ್ಲ, ಇದೆಲ್ಲ ಶಿಕ್ಷಣ ಅಪೂರ್ಣದ. ಆದ್ರಿಂದ ಅಪೂರ್ಣದೊಳಗಿಂದ ಒಂದು ಪೂರ್ಣ ಸಮಾಧಾನ ಆದಿತ್ತು ಅನ್ನುವಂಥದ್ದು ಶಕ್ಯ. ಮಹಾರಾಜರು ಹೇಳಿದ್ರು ನಾನು ಊರಾಗಿನ ಸಾಲಿನ ಕಲಿತೀನಿ ಕಾಲೇಜ್ ಗಿರೀಜ್ ಏನು ಗೊತ್ತಾಗೋದು ಆದ್ರೆ ಬಂದಾಗ ನಾನು ಒಂದು ಸಾಲಿ ತಲುಪಿ ನೀವು ಸಾಲಿ ತಲುಪಿ ಏನು ಎಲ್ಲ ಮಠಾಧೀಶರು ಸಾಲಿ ಆಶ್ರಮವಾಸಿಗಳ ಆಶ್ರಮದವರು ಸಾಲಿ ಎಲ್ಲರೂ ಸಾಲಿ ತೆಗಿತಾರೆ. ಯಾಕಂದ್ರೆ ಈಗ ದೊಡ್ಡದೊಂದು ಇನ್ಕಮ್ ಸೋರ್ಸ್ ಅದು ಸಾಲಿ ಹೆಂಗ್ ಬೇಕಂದ್ರೆ ಫೀ ತಗೊಂಡು ಡೊನೇಷನ್ ತಗೊಂಡು
ನಿಮ್ ಶಾಲೆಗೆ ಏನ್ ಕಲಿಸ್ತೀರಿ ಅಂತ ಅವ್ರು ಹೇಳಿದ್ರು, ನಮ್ಮ ಶಾಲೆ ನಾನು ಸಾಯಿಗೆ ಕಲಿಸ್ತೀನಿ. ಕಲಿಸ್ಬೇಕಾಗ್ತದೆ ಹೇಳಿ, ಟ್ರೈನಿಂಗ್ ತಗೊಂಡು ಸಾಯಪ್ಪ ಅಂತಾರೆ. ಚೆನ್ನಾಗಿ ನಾಲ್ಕು ಟ್ರೈನಿಂಗ್ ಅದ, ಟ್ರೈನಿಂಗ್ ತಗೊಂಡು ಸಾಯ್ಬೇಕು ಕಲಿಸೋದ್ರೆ. ಆದ್ರೆ ಹೆಂಗ್ ಮಹಾರಾಜರು ಹೆಂಗ್ ಸಾಯ್ಲಿಕ್ ಬರ್ಬೇಕು ಅಂದ್ರ, ಹಿಂಗ್ ಸಾಯ್ಲಿಕ್ ಬರ್ಬೇಕಲ್ಲ, ಹಿಂಗ್ ಸಾಯ್ಲಿಕ್ ಬರ್ಬೇಕಲ್ಲ, ತಿರುಗಿ ಅಂದ್ರು ಸತ್ತಿರ್ಬಾರ್ದು ಹಂಗ್ ಸಾಯ್. ಅಂದ್ರೆ ಹುಟ್ಟಬಾರ್ದು. ನಿನ್ನೆ ನಾನು ಬೆಳಿಗ್ಗೆ ಒಂದು ಉದಾಹರಣೆ ಹೇಳಿದ್ದೆ, ನಮ್ಮ ಪರಿಸ್ಥಿತಿ ಹೆಂಗಾಗಿದ್ದಂದ್ರ, ಒಂದ್ ನಾಲ್ಕೈದು ಮಂದಿ ಶರೀಫರು ಹಾಡ್ಲಿಕ್ಕಿದ್ರು, ಎಲ್ಲಾರು ಕುಂಕೋತ ಹಾಡ್ಲಿಕ್ಕ ಒಬ್ಬ ಹಾಡಿದ ಕುಡ್ದಾವ ಎಚ್ಚರಿಸಲಾಗ, ಅವ್ ಇನ್ನೊಬ್ಬ ಏಯ್ ನಿನ್ ಚೆನ್ನಾಗಿ ಹಾಡ್ಲಿಕ್ಕೆ ಹೋಗುದು, ನಾ ಹಾಡ್ತೀನಿ ಬಡಿ ಅಂತ ಅವ ಹಾಡ್ಲಿಕ್ಕ. ಅವ ಹಾಡುವುದನ್ನು ಕೇಳಿ ಇನ್ನೊಬ್ಬ ಒಂದ ಏ ನಿಂದ ಹಾಡ್ಲಿಕ್ಕೆ ಗೊತ್ತಾ ಇಲ್ಲ, ನಾ ಹಾಡ್ತೀನಿ ನೋಡಲ್ಲ ಅವ ಹಾಡ್ಲಿ. ನಾಲ್ಕು ಮಂದಿ ಕುಡುಕರು ಹಾಡ್ಲಿಕ್ಕ ನಾ ಚಲೋ ಹಾಡ್ತೀನಿ. ಹಂಗೆ ನಮ್ಮ ಪ್ರಪಂಚಿಕ ಪರಿಸ್ಥಿತಿ ಅದನ್ನು ಮಹಾರಾಜ ಹೇಳಿ, ನಾವು ಚಂದ ಪ್ರಪಂಚ ಮಾಡ್ತೀವಿ, ನಾ ಚಂದ ಎಲ್ಲ ಕುಡುಕ್ರ ಎಲ್ಲ ನಶೆಲ್ಲ ಮಾತಾಡಲ್ಲ, ತಿರುಗಿ ಅಂದ್ರು ಸತ್ತಿರಬಾರ್ದು, ಹಂಗೆ ಸಾಯ್ಲಿಕ್ಕ ಅಂದ್ರೆ ಏನ್ ಮಾಡ್ಬೇಕ್ರಿ? ಮರಣವನ್ನು ಗೆದ್ದು ಬದುಕಿರ್ಲಿಕ್ಕೆ ಬರ್ತದೆ. ಅರ್ಥಾತ್ ಏನು ಅಂದ್ರೆ, ಸದ್ಗುರುಗಳಿಗೆ ಶರಣ ಅದರ ವಿಶೇಷ. ಅರ್ಥಾತ್ ಏನು ಅಂದ್ರೆ, ಈ ನಮ್ಮ ಸಂಸ್ಕೃತಿಯ ಬಹಳ ದೊಡ್ಡವಾಗಿರ್ತಕ್ಕಂತ ಮೊದಲನೇ ಲಕ್ಷಣ ಏನು ಅಂದ್ರೆ, ನಾವು ನಮ್ಮ ಜೀವನವನ್ನ ಹೆಂಗ ಬಾಳ್ಲಿಕ್ಕೆ ಬರಬೇಕು ಅಂದ್ರೆ, ಜೀವನದೊಂದು ಸಂಘರ್ಷ ಇರಬಾರ್ದು. ಯಾವುದು ಸಂಘರ್ಷ? ಆಪೂರ್ಯಮಾನಂ ಅಚಲ ಪ್ರತಿಷ್ಠಂ ಸಮುದ್ರ ಮಾಪ ಪ್ರವಿಶಂತಿ ಅಂತ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸುಶಾಂತಿ ಮಾಪ್ನೋತಿ ನ ಕಾಮ. ಈ ಸಮುದ್ರ ಇರ್ತದೆ, ಅದರಲ್ಲಿ ಎಷ್ಟು ಸಾವಿರಾರು ನದಿಗಳು ಬಂದು ಸೇರ್ತಿರ್ತಾವೆ, ಅದು ಸಮುದ್ರ ಉಕ್ಕಿ ಹರಿತದೆ. ಏ ನೀರು ಬಹಳ ಎಲ್ಲ ಊರಾಗ ನೀರು ಬಂದಪ್ಪ ಸಮುದ್ರದ ಅಂತಿರ್ತದೆ. ಸಮುದ್ರ ತನ್ನ ಮರ್ಯಾದೆ ಚಂದ ಕಾಯ್ತು. ಒಂದ್ ವೇಳೆ ಸಮುದ್ರದೊಳಗ ಅರ್ಥಾತ್ ಏನು ಭೂಮಿ ಹೋಗ್ತಿತ್ತು ಅಂದ್ರೆ ಜಗತ್ತ ಉಳಿತಿದ್ದಿಲ್ಲ, ಯಾಕಂದ್ರೆ ಮೂರು ಪಾಲು ನೀರದ, ಒಂದು ಪಾಲು ಭೂಮಿ ಅಂತ ಎಲ್ಲೋ ಮುಳಿ ಹೋಗ್ತಿತ್ತು. ಈ ನೋಡಿ ನದಿ ಬಂದು ಒಟ್ಟು ಪರ್ಕೋದು 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 ಬರ್ತದಿಲ್ಲ. ಹಂಗೆ ಸಮುದ್ರ ಒಂದ್ ವೇಳೆ ಪರ್ಕೋದು ಪರ್ಕೋದ ಊರಾಗ ಬಂದಿದ್ರ, ಅದೇ ರೀತಿ ಬೇಸಿಗೆಯೊಳಗೆ ಎಲ್ಲ ನದಿ ಬಚ್ಚಿ ಹೋಗ್ತಾವ, ಕರೆ ಸಮುದ್ರ ಏನ್ ಮಾಡೋದು ಹೆಂಗು? ಹಂಗ ಪ್ರಪಂಚವನ್ನು ಏನ್ ಬೇಕಾದ್ರೂ ಬಂದು ಬೇಡಿ, ಕಣ್ಣು ಕಿವಿ ಮೂಗು ನಾಲಿಗೆಯ ವಿಷಯ ಆಗಿರ್ತಕ್ಕಂತ ಶಬ್ದ ಸ್ವರ್ಗ ರೂಪ ಅರ್ಥ ಗಂದ ಒಳಗೆ ಬಂದು ಬಿದ್ರು ಯಾರಂತ ಕೆಲವೊಂದು ಕಿಂಚಿತ್ತು ಹೇರ್ ಪೇರ್ ಆಗಂಗಿಲ್ಲೋ ಅಂಥ ಮನಸ್ಸು ತಯಾರು ಮಾಡೋದೇ ಮುಖ್ಯ. ನಮ್ಮ ಭಾರತೀಯ ಸಂಸ್ಕೃತಿ ಬಹಳ ದೊಡ್ಡದಾಗಿರ್ತಕ್ಕಂಥ ವೈ. ಒಂದ್ಸಲ ಅಮೆರಿಕಾದಾಗ ವಿವೇಕಾನಂದ ಕೇಳಿ, ನಿಮ್ಮಂಥ ಮೇಧಾವಿಗಳು ಪ್ರಜ್ಞಾವಂತರು ಸಂಘಟನೆ ಸಾಮರ್ಥ್ಯ ಇರ್ತಕ್ಕಂಥವರು ಪ್ರಚಂಡ ವಿದ್ವಾನ್ ಮನುಷ್ಯ ಇದೆ, ಅವ್ರು ಬಿ ಎ ಒನ್ ಓದೋದ್ರೊಳಗನ ಶಂಕರ ಭಾಷೆಯಷ್ಟು ಓದಿಬಿಟ್ಟಿದ್ದೆ. ಇದು ನಮ್ಮ ಬಿ ಎ ಹುಡುಗರು ಬಿ ಎಸ್ ಸಿ ಹುಡುಗರು ಏನ್ ಮಾಡ್ತಾವೆ, ಏನ್ ಕಾಲೇಜ್ ಹುಡುಗರು ಅವ್ರ ಲಕ್ಷ ಇಲ್ಲ. ಅವ್ರಿಗೇನಂದ್ರು ಅಂದ್ರೆ, ನಿಮ್ಮಂಥವರು ಆ ಸೈ ಮಾಡಿ ಸೈ ಬರದೇ ಇರತಕ್ಕಂಥ ರಾಮಕೃಷ್ಣ ಪರಮಹಂಸ ನ್ಯಾಯ ಗುರು ಮಾರಿದ್ರು, ಬ್ರಹ್ಮಾನಂದ ಮಹಾರಾಜರು ಷಟ್ಶಾಸ್ತ್ರದಲ್ಲಿ ಬಡೋದಾದಲ್ಲಿ ಬಡೋದಾದ ಮಹಾರಾಜ ಅಖಿಲ ಭಾರತ ವಿದ್ವತ್ ಸಭಾ ಮಾಡಿದಾಗ ನೂರಾರು ಜನ ಮಹಾನ್ ಮಹಾನ್ ಪಂಡಿತರು ಕೂತಾಗ ಬ್ರಹ್ಮಾನಂದ ಮಹಾರಾಜರು ಅಕಸ್ಮಾತ್ ಪುಣೆ ಪಂಡಿತರು ಅವ್ರು ಮಾಡಿ ಕರ್ಕೊಂಡು ಹೋಗಿದ್ರು ಸದ್ಗುರು ಶೋರ್ ಮಾಡಿ ಮನೆ ಬಿಟ್ಟು ಹೋಗ ಹೂವಾಗ 23 ವರ್ಷ. ಅವಾಗ ಬರೇ ಒಂದು ಪಂದ್ಯ ಸುತ್ತಕೊಂಡು ಬಿಟ್ಟಿದ್ರು, ಬರೇ ಮೈ ಕೈಗಳ ಮೇಲೆ ಒಂದು ಉಪಕರಣ
ಅವಾಗ ಅವನು ಹೇಳಿ ಆಚರಿಸುವುದು ಇವ್ರದ್ದು ಅಲ್ಲಿ ಭಾಷಣದೊಂದು ವ್ಯವಸ್ಥೆ ಕಲಿಗೆ ಮೂರನೇ ದಿವಸ ಕಲಿಬೇಕು. ಅವಾಗ ಇವರು ಒಂದೂವರೆ ತಾಸು ಅಸ್ಖಲಿತವಾಗಿ ಸಂಸ್ಕೃತದಲ್ಲಿ ನ್ಯಾಯಶಾಸ್ತ್ರವನ್ನು ಕುರಿತು ಭಾಷಣ ಮಾಡಿದರೆ ರಾಜಾಗೂ ಆಶ್ಚರ್ಯ, ಪಂಡಿತರು ಎಲ್ಲಿಯವರು ಬಂದಾರಪ್ಪ ಇವರು ಅಂಥವ್ರು ಹೇಳಿದ್ರೇನು ಅಂದ್ರ ಮಹಾರಾಜರೇ ಶರಣರು, ನಾನು ನನ್ನ ನಾಲಿಗೆಯನ್ನು ರಾಮನಾಮಕ್ಕೆ ಮಾರಿಕೊಂಡಿದ್ದೇನೆ, ಈ ನಾಲಿಗೆಯಿಂದ ಶಾಸ್ತ್ರ ಚರ್ಚೆ ಮಾಡುವುದಿಲ್ಲ. ಮಹಾರಾಜರು ಶರಣ ಹೋಗಿ ಅವ್ರ ಮುಂದೆ ಒಂದು ದಿವಸ ಅವ್ರು ತಮ್ಮ ಶಾಸ್ತ್ರ ಯಾವಾಗಲೂ ಕೈ ಮುಕ್ಕೊಂಡು ಜೀ ಮಹಾರಾಜ ಆಜ್ಞಾಪಾಲನೆ ಹೆಂಗ ಮಾಡಬೇಕು ಅನ್ನೋದನ್ನು ನೋಡ್ಬೇಕು ಅಂತ ಹನುಮಾನ್ ಮಹಾರಾಜ. ಒಂದ್ ದಿವಸ ಮುಂಜಾನೆ ಮಹಾರಾಜ ಹೇಳಿದ್ರು ಬ್ರಹ್ಮಾನಂದವ ನಾವು ಪಂಢರಪುರಕ್ಕೆ ಹೋಗ್ಬೇಕು. ಆಯ್ತು, ನಾ ಕುದುರೆ ತಯಾರು ಮಾಡ್ತೇನೆ, ಕೆಲವೆಲ್ಲ ಕುದುರೆ ತಯಾರು ಮಾಡಿದ್ರು, ನೀವು ನಡೀರಿ ಅದು ಹೂಂಡ್ರಿ ಹೆಗಲ ಮ್ಯಾಲ ಹಸಿಬಿ ಅಂತಾರ, ಹಿಂದ ಮುಂದೆ ಸೀನ್ ಇರ್ತದೆ ಹೆಗಲ ಮ್ಯಾಲ ಹಾಕೊಂಡಿರ್ತಾರ, ಅದಕ್ಕೆ ಅವ್ರು ಬೇಕಾಗುವ ಸಾಮಾನ್ಯ ಇಟ್ಕೊಂಡಿದ್ರು, ನೀವು ನಡೀರಿ ಅಂದ್ಕೊಂಡು ಹೂಂಡ್ರಿ ಅಂದ್ರೆ ಕುದುರೆ ಮಂಟು ಮೇಲೆ ಆಶ್ಚರ್ಯ ಅನಿಸುವುದು. 50 ಮೈಲ್ ಅಲ್ಲ, 90 ಕಿಲೋಮೀಟರ್. ಬೆಳಿಗ್ಗೆ 8 ಸಾಯಂಕಾಲ 6 ಗಂಟೆ ತನಕ ಕುದುರೆಯಿಂದ ಓಡುದು. ಯಾವ ಪಂಡಿತನ ಲಕ್ಷಣ ಯಾಕೆ ಹೇಳಿಕತ್ತೀನಿ ಅಂದ್ರ ನಮ್ಮ ಭಾರತೀಯ ಸಂಸ್ಕೃತಿಯ ಬಹಳ ದೊಡ್ಡದಾಗಿರ್ತಕ್ಕಂಥ ವೈಶಿಷ್ಟ್ಯ ಜಬ್ಸೆ ಸುನಾ ಹೇ ಮೌತಹೀಕ ನಾಮ ಜಿಂದಗಿ ಸರ್ ಪೆ ಲಪೇಟ್ಕರ್ ಕಫನ್ ಕೋ ಕಾತಿಲ್ ಕೆ ಖೋಜ್ ಮೇ ಘೂಮ್ ರಹೆ. ಯಾವಾಗ ನಮಗೆ ನಾವು ಕೇಳಿದ್ವಿ ಸಾಯಲಿಕ್ಕೆ ಬರುವುದೇ ಜೀವಂತವಾಗಿರುವ ಲಕ್ಷಣ ಅಂತ ಯಾವಾಗ ಕೇಳಿದ್ವಿ ಅವಾಗ ಹೆಣಕ್ ಸುತ್ತು ಅಲ್ಲಿ ತಲೆಗೆ ಸುತ್ತಕೊಂಡು ಹೂಂ ಮಾಡೋದನ್ನ ಹುಡುಕಿರ್ತೀವಿ ನಾವು. ಓ ಗುರು ಗುರು ನಹಿ ಹೇ ಜೋ ಶಿಷ್ಯ ಕಾ ತೂನ್ ನಹಿ ಕರ್ತ. ಆದ್ರೆ ನಮ್ಮ ಪರಿಸ್ಥಿತಿ ಹೆಂಗಿದೆ, ತಮನ್ನಾವನೆ ಹಮಾಲೆ ಹಮಕು ಅಂಧಾ ಕರ್ತೀಯ ಒನ್ನ ಹಮಕು ಖುದಾ ಬರುತ್ತೆ. ಮಹತ್ವಾಕಾಂಕ್ಷೆಗಳು ನಮ್ಮನ್ನು ಏನ್ ಮಾಡಿಬಿಟ್ಟಾವ ಅಂದ್ರೆ ಕುರುಡು ಮಾಡಿಬಿಟ್ಟು ನನ್ನ ಮೊಮ್ಮಗಳನ್ನ ನಾನು ಅದನ್ನು ಕಲಿಸ್ತೇನೆ, ನನ್ನ ಮೊಮ್ಮಗಳು ನಾನು ಇದನ್ನು ಮಾಡ್ತೇನೆ. ಕೆಟ್ಟ ಬಗ್ಗೆ ಬೇಡ ಹೋಗಿರ್ತೀವಿ ಅವ್ರ ತಮ್ಮ ಮೊಮ್ಮಕ್ಕಳನ್ನ ಏರ್ಪಡಿ ಮಾಡಿ ಕೂರ್ಸ್ಕೊಂಡು ನೋಡ್ರಿ ನನ್ನ ಮೊಮ್ಮಗ ಎಷ್ಟು ಚಂದ ಲಾಭ ಅಂತ ಮುಂಚೆ ನೀವು ಅಂದ್ರೆ ನಾವೇ ನಿಮ್ಮ ಮೊಮ್ಮಗ ಅನ್ನೋದೇ ತೋರಿಸ್ತೀನಿ ಅವ್ ಅನ್ವಲ್ಲ ಬಿಡುವಲ್ಲ ಮುಂಚೆ ನೀವು ಅಂದ್ರೆ ನಿಮ್ ಪರಿಸ್ಥಿತಿ ನೋಡ್ರಿ ಏನು ಎಲ್ಲಿ ಬಂದು ಹತ್ತೀನಿ. ಇದು ನಾ ಯಾಕೆ ಹೇಳಿಕತ್ತೀನಿ, ಇದು ನಮ್ಮ ಭಾರತೀಯ ಸಂಸ್ಕೃತಿ ಬಹಳ ದೊಡ್ಡದಾಗಿರ್ತಕ್ಕಂಥ ಇಲ್ಲಿ ನಾವು ಭೋಗ ಪರಾಯಣರಲ್ಲ, ತ್ಯಾಗ ಪರಾಯಣ. ಕರ್ಮಣ ಪ್ರಜೆಯ ಧನೇನ ತ್ಯಾಗೇನ ಹೀಗೆಯ ಮೃತತ್ವಮಾನ ಶು ತ್ಯಾಗದಿಂದಲೇ ಏನಾದರೂ ಜೀವನದಲ್ಲಿ ಸಮಾಧಾನ ಆಗಲಿಕ್ಕೆ ತ್ಯಾಗ ನಾವೆಲ್ಲ ಬಿಡಬೇಕಂತ ಅಂದ್ವಿ. ಪ್ರಪಂಚದ ವಿಷಯಗಳ ವಾಸನೆ ತ್ಯಾಗ, ಹಂಗಾಗಬೇಕಿದ್ವಿ ಹಂಗಾಗಬೇಕು ಹಿಂಗ ಈ ರೀತಿಯಾಗಿ ತಮ್ಮ ಪ್ರಪಂಚದ ವಾಸನೆಗಳನ್ನ ಮಹತ್ವಾಕಾಂಕ್ಷೆಗಳನ್ನ 108 ಇಚ್ಛೆ ಅಪೇಕ್ಷೆಗಳನ್ನ ಚಾಹ ವೆಂಗಿ ಚಿಂತಾ ಮಟಿ ಮನವಾ ಬೇಪರ್ವಾ ಜಿಸ್ಕೋ ಕಚೂರ ಚಾಹಿಯೇ ಓನರ್ ಶಾಹನ್ ಶಾ ಬೇಡಪ್ಪ ನಾವು ಬಸ್ ಬೇಕು ಅನ್ವಿ ಅಂದ್ರೆ ಶುರುವಾದ ಏನಿಲ್ಲ ನಮ್ಮ ಒಂದು ಮನೆ ಕಟ್ಟಿಸ ಶುರುವಾದ ನಿಂತಿಲ್ಲ ನೀರಲಿಕ್ಕಿಲ್ಲ ಕಲ್ಲು ಕಂಡವರು ಅರ್ಧ ಕಿಂತದ ಮನಿ ನಿಂತು ಅದಕ್ಕೆ ಏನಾಗುತ್ತೆ. ನಾವು ಒಂದು ಕರ್ಮವನ್ನು ಪ್ರಾರಂಭ ಮಾಡಿದ್ವಿ, ಆ ಕರ್ಮ ಪೂರ್ಣ ಆತು ಅಂದ್ರೂ ಪೂರ್ಣ, ಪೂರ್ಣ ಆಗಲಿಲ್ಲ ಅಂದ್ರೂ ಪೂರ್ಣ ಆತು. ಇದು ಅಧ್ಯಾತ್ಮ ಅದೇ
ನಿನ್ನ ರಾತ್ರಿ ಕನಸಿನಾಗ ಒಂದು ಭಾಳ ದೊಡ್ಡ ಮನೆ ಕಲ್ಪಿಸ್ತಾ ಇದ್ದೆ ಕನಸಿನಾಗ. ಅವಾಗ ಏನಾಗ್ತದೆ ಅಂದ್ರೆ ಇನ್ನೇನು ಸ್ಲ್ಯಾಬ್ ಹಾಕುದೆಲ್ಲ ಸೆಂಟ್ರಿಂಗ್ ಹೊಡೆದೆಲ್ಲ ಕಾಂಕ್ರೀಟ್ ಇದೆಲ್ಲ ರೆಡಿ ಮಾಡಿ ಎಲ್ಲ ಇನ್ನೇನು ಸ್ಲ್ಯಾಬ್ ಹಾಕಬೇಕು ಅನ್ನೋದೇ ಹೆಸರ ಏನನ್ಕೊಳ್ತಿರ್ತೀನಿ. ಅದಷ್ಟು ಹಾಕಿದ್ರು ಚಲೋ ಆಗ್ತಿತ್ತು ನೋಡಿ. ಅಥವಾ ದೊಡ್ಡ ಮನೆ ಕಲ್ಸಬೇಕಿದ್ರೆ ಆ ಮನೆ ಎಲ್ಲ ಪೂರ್ಣ ಆಯ್ತು, ಚಂದ ಆಯ್ತು, ಬಣ್ಣ ಆಯ್ತು, ಸುಣ್ಣ ಆಯ್ತು, ವಾಸ್ತುಶಾಂತಿ ಆಯ್ತು, ಗೃಹ ಪ್ರವೇಶ ಆಯ್ತು, ನೂರಾರು ಮಂದಿ ಬಂದು ಊಟ ಮಾಡಿದ್ರು, ಸಂತೋಷ ಪಟ್ಟರು, ಹೋದ್ರು, ಎತ್ತರ ಪುರಾಕೃಪ ಅಂತಾರೆ, ಎಲ್ಲ ಆತ್ಮ ನಿಶ್ಚಿಂತೆ ಆಗುವಂತೀವಿ. ಈ ಜಗತ್ತಿಗೂ ಅಷ್ಟಮ, ಈ ಜೀವನಕ್ಕೂ ಅಷ್ಟಮ. ಆತು ಆತು ಆಗಿಲ್ಲ ಇಲ್ಲ, ಹೆಣ್ಮಕ್ಳ ಮದುವೆ ಆತು ಆತು ಆಗಿಲ್ಲ ಇಲ್ಲ, ಹೆಣ್ಮಕ್ಳ ನೌಕರಿ ಹತ್ತು ಹತ್ತು ಹತ್ತಿಲ್ಲ ಇಲ್ಲ. ಏನ್ರಿ ಹೊಟ್ಟೆ ಹುಟ್ಟಿಸಿದ್ದೇವ್ರನ್ನು ಹುಲ್ಲು ಮೇಯಿಸ್ತಾನ. ನಾವು ಜನ್ಮ ಕೊಟ್ಟೀವಿ, ನಾನು ಸಂಕಲ್ಪ ಮಾಡಿ ಗಂಡು ಮಗನ ಹಾಡ್ತೀನಿ ಅನ್ನೋ ತಾಕತ್ತದೆ ಹುಟ್ಟ್ಯಾವ್ರಿ. ಎಕ್ಸಿಡೆಂಟ್ಲಿ ಹುಟ್ಟ್ಯಾವಾಗ ಬೆಳೀತಾವ ಬೆಳೀಬೇಕು. ಎಷ್ಟು ಮಂದಿ ಹೆಂಗ ಪರಿಸ್ಥಿತಿ ಇರ್ತದ, ಹೊಸ ಕೂಸಿದ್ದಾಗ ತಂದು ತಿಂದ್ಕೊಂಡು ಮೊನ್ನೆ ಒಂದು ಲಗ್ನ ಪತ್ರಿಕೆ ಬರ್ತೀವಿ ಕೇಳಿದ್ದೀವಿ, ತಂದೆ ತಾಯಿ ಹೆಸರಿ ತಂದಿರ್ತೀವಿ ತಾಯಿ ಇಟ್ಟು ಮದುವೆ ಆಗೋದಿಲ್ಲ. ನಾನು ಮಾಡ್ತೀನಿ ನಾನು ಮಾಡ್ತೀನಿ, ಮೀ ಕರ್ತ ಮುಂದೆ ದುಃಖನೇ ರಾಮ್ ಕರ್ತ ಮುಂದೆ ಸಮಾಧಾನ. ನಮ್ಮ ಭಾರತೀಯ ಒಂದು ಬಹಳ ದೊಡ್ಡದಾಗಿರ್ತಕ್ಕಂಥ ವೈಶಿಷ್ಟ್ಯ. ಇದನ್ನ ನಮ್ಮ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಸಾಕಾರಗೊಳಿಸಿಕೊಂಡು ಆ ಒಂದು ದಿವ್ಯ ಭಾವದಲ್ಲಿ ಆಯುಷ್ಯವನ್ನು ಅತ್ಯಂತ ಸಮಾಧಾನದಲ್ಲಿ ಕಲಿತಕ್ಕಂತಹ ನಮ್ಮ ನಮ್ಮಂತೆಯೇ ಪ್ರಪಂಚವನ್ನು ಮಾಡಿಕೊಂಡು ಜೀವನವನ್ನು ಮಾಡಿಕೊಂಡು ಮಕ್ಕಳು ಮರಿ ಕುಟುಂಬ ಪರಿವಾರ ಎಲ್ಲ ಇದ್ದುಕೊಂಡು ಸಮಾಜದಲ್ಲಿ ಇದ್ದುಕೊಂಡು ನಾಲ್ಕು ಮಂದಿಗತೆನೆ ತಮ್ಮ ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ರು ಸಹಿತ ಅಂತರಂಗದಲ್ಲಿ ಅಖಂಡ ಭಗವದ್ ಭಾವ ಮತ್ತು ಭಗವತ್ ಪ್ರೇಮ ಮತ್ತು ಸಮಾಧಾನ ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾವೇನಂತೀವಿ ಅಂದ್ರೆ ಸತ್ಪುರು ಸಾಧುಗಳು, ಸತ್ಪುರುಷರು, ಬ್ರಹ್ಮಜ್ಞಾನಿಗಳು, ಆತ್ಮಜ್ಞಾನಿಗಳು ನಮ್ಮನ್ನು ನಾವು ತಿಳ್ಕೊಂಡವರು. ನಮ್ಮನ್ನು ನಾವು ತಿಳ್ಕೊಂಡಿದ್ರಿ, ನಮ್ಮನ್ನು ನಾವು ಏನೇನು ಹುಚ್ಚುಚ್ಚಾರ ತಿಳ್ಕೊಂಡಿವಿ. ಹಿಂಗಾಗಿ ದುಃಖ ಆದ್ರೆ ಹುಟ್ಟಿದ ಆರಂಭದಿಂದ ಇವತ್ತಿನ ತನಕ ನೀವು ನಿಮ್ಮ ಬಗ್ಗೆ ಕೇಳಿರಿ ಮತ್ತು ತಿಳ್ಕೊಂಡಿರಿ ಅದನ್ನೆಲ್ಲ ನಾವು ಬಾಧಿಸಿ ನೋಡಿ ಕೊನೆಗೆ ಏನ್ ಉಳಿತೀರಿ? ನಾವು ನಮ್ಮ ಬಗ್ಗೆ ಏನು ಕೇಳಿವಿ ತಿಳ್ಕೊಂಡಿವಿ ಅದನ್ನೆಲ್ಲ ಬಾಧಿಸಿ ಇದಲ್ಲ 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 ಕೊನೆಗೆ ನಾನು ಕೇವಲ ಇರುತ್ತೇನೆ ಅಲ್ಪ ಕೈವಲ್ಯ. ಅದ ಮೋಕ್ಷ, ಅದ ನಮ್ಮ ನಿಜವಾದ ಸುಳ್ಳು. ಅದಕ್ಕೇನಂತಾರಂದ್ರೆ ಬೀಯಿಂಗ್ ಈ ಮ್ಯಾಲಿಂದ ಎಲ್ಲ ಇದೇನು ಹಾಕೊಂಡು ಕೂತಿ ಹೋಗಿದೆಲ್ಲ ಬಿಕಮಿಂಗ್ ಖರೆ ಆದ್ರೆ ಬೀಯಿಂಗ್ ಖರೆ ಇರುವಿಕೆ. ನಾವು ಯಾವ ಸ್ವರೂಪ ಇದ್ದೀವಿ ಅಂದ್ರೆ ಅರಿವಿನ ಇರುವಿಕೆ. ಈ ಅರಿವಿನ ಇರುವಿಕೆಯನ್ನು ಯಾರು ಕಂಡುಕೊಂಡ್ರೋ ಅವ್ರು ಸತ್ತು, ಅವರೆಲ್ಲ ಇಚ್ಛಾ ದೂರ ಆದ್ರು, ಅವರೆಲ್ಲ ಮಹತ್ವಾಕಾಂಕ್ಷ ದೂರ ಆದ್ರು. ಇದನ್ನು ಅನೇಕ ಪ್ರಕಾರದಿಂದ ಅನೇಕ ಸಾಧು ಸತ್ಪುರುಷರವರು ವಾಲ್ಮೀಕಿ ಅರ್ಥಾರ್ಥ ಏನು ಅಂದ್ರೆ ಯಾಜ್ಞವಾದಿಕ ಮೈತ್ರಿ ವಶಿಷ್ಠ ವಾಮದೇವಾದಿಗಳಿಂದ ಹಿಡ್ಕೊಂಡು ಇವತ್ತಿನ ತನಕ ಯಾವ ಒಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡಿ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ವೇದಾಂತ ಶುಟ್ಟಿ ಅವರ ಡೈಲಿ ಲೈಫ್. ಒಂದು ದಿವಸ ಮಧ್ಯಾಹ್ನ 11 ಹೊಡೆದಿದೆ, ಬೃಂದಾವನಗಳಲ್ಲಿ ಅಡಿಗೆಗೆ ಕಟ್ಟಿಗೆ ಬಿದ್ದಿಲ್ಲ, ನೂರಾರು ಮಂದಿ ಅಡಿಗೆ ಹಾಕಿ ಕಟ್ಟಿಗೆ. ಅವಾಗ ಹೆಣ್ಮಕ್ಳು ಬಂದು ಮಹಾರಾಜ ಬಂದು ಒಂದೇ ಕಲ್ ಸತ್ತ ಇರ್ತಿದ್ರು. ಏನ್ರಿ ಮಹಾರಾಜ 11 ಹೊಡಿತು ಒಂದು ಕಟ್ಟಿಗೆ ಇಲ್ಲ, ಏನ್ ಹಚ್ಚ ಕೈಕಾಲ ನಮ್ ಕೈಕಾಲ ಹಚ್ಚ ಅಡಿಗೆ ಮಾಡೋಣ ಏನ್ ಮಾಡೋಣ ಮಹಾರಾಜ ಅಂದ್ರು. ಅದಕ್ಕೆ ಅಷ್ಟು ಖಾಬರಿಯಾಗಿದೆ, ಮನೆ ಕಟ್ಟಿಗೆನ ಬೇಕಲ್ಲ ನಾನು ಕೊಡಿಸ್ತೇನಂತೆ. ಬಡ ಬಡ ಹೊಸ ಕೋಲುಗಳನ್ನು ಕಟ್ಟಿಸಿ ಕಟ್ಟಿದ್ರು, ಕಿಟಕಿ ಬಾಗಿಲ ಚೌಕಟ್ಟು ರಗಡಿದ್ರು,
ಬಡವರ ಒಲೆಯವನು ಒಬ್ಬನ ಕಾಲು ಪಡ್ಲಿಕ್ಕೆ ಹೋಗ್ತಾ ಇಲ್ಲ, ಬಡವರ ಮಡಕ್ಕೆ ಒಲಿ ಹಾಕಿದೆ. ನಾವು ಅದು ಹೋಗಿ ನಮ್ಮ ತಾಯಿ ಕರ್ಕೊಂಡು ಕಾಶಿಗೆ ಹೊಂಟಿದ್ವಿ. ಅವರು ಒಂದು ದಿವಸ ರಾತ್ರಿ 10:30 ಆಗಿತ್ತು. ತಮ್ಮ ತಾಯಿ ಕಾಲು ಒತ್ತಿ ಕುಂಟ ಕೂತಾಗ ಅವರಂದ್ರು, ಅಮ್ಮ ನಿನ್ನ ಮನಸ್ಸಿನ ಏನಾದ್ರೂ ಇಚ್ಛಾ ಇದ್ರು ಹೇಳ್ಕೊಂಡು ಮನೆ, ನಿನಗೂ ವಯಸ್ಸಾಗಿದ್ರು ಬುದ್ಧಿಕೆ ಆಗಿದ್ದೀನಿ, 75-76 ವರ್ಷ ಯಾಕೆ ನಿಮ್ಮ ಮನಸ್ಸಿಗೆ ಏನಾದ್ರು ಇಚ್ಛಾ ಇತ್ತು ಹೇಳ್ಕೊಂಡು ಮಾಡ. ಏನೇನಪ್ಪ ಗಣು, ನೀನು ಭಾಳ ಚಲೋ ನೋಡ್ಕೊಂಡು ನನ್ನ ಪೂರ್ಣ ಸಮಾಧಾನ ಅದಪ್ಪ. ಆದ್ರೆ ಒಂದು ಸಲ ಕಾಶಿಗೆ ಹೋಗ್ಬೇಕು, ಗಂಗಾ ಸ್ನಾನ ಮಾಡಬೇಕು, ವಿಶ್ವನಾಥನ ದರ್ಶನ ಮಾಡಬೇಕು ಅನ್ನೋದು ಒಂದು ಇಚ್ಛಾ ಬಿಟ್ಟು ಬಾಕಿ ಏನು ಇಚ್ಛೆ? ನಿನ್ನೊಬ್ರು ಯಾರು ಬಂದ್ರೆ ನಮ್ಮ ಕಡೆ ಅವ್ರು ಹೇಳ್ಬೇಕು ನನಗೆ ಏನೂ ಇಚ್ಛಾ ಇರ್ಲಿ, ನಮ್ಗೆ ಭಾಳ ಚಲೋ ಆಗತ್ತೆ ಇನ್ನೇ ಇರಬೇಕು. ಆಮೇಲೆ ಅವರೊಂದು ಮರಾಠಿಯಲ್ಲಿ ಅದು ಖಾಲಿ ಇಚ್ಛಾನೆ ಬರೋದ ಸಾರ್ಕ ಕಾಯಿ ಹೋಯ್ ಕಾಯಿ ಹೋಯ್ ಅಂತ ಚಿಂತಾರ. ಏನ್ ಇಚ್ಛಾ ಆಯ್ತು ಅವ್ರು ಚಿಂತೆ ಯಾಕೆ ಮಾಡ್ತೀವಿ? ಕಸಕಾಯ ಹೋಗಿ ಕಸಕಾಯ ಹೋಗಿ ಹಂಗೇನ್ ಇಚ್ಛಾ ಇದ್ವ ಕಾಶಿ ಆಯ್ತು ಮಾಡೋಣ ವ್ಯವಸ್ಥೆ. ಒಳಗಡೆ ಎಲ್ಲರೂ ಪತ್ರ ಬರೆದು ಕರೆಸಿಕೊಂಡ್ರು, ಯಾರ್ಯಾರು ತಮ್ಮ ಶಿಷ್ಯನ್ನು ಕರೆಸಿಕೊಂಡು ನೂರಾರು ಜನರು ಸೇರಿ ಒಂದು 15-20 ಚಕಡಿ ಹುಡುಸಿ ಗೋಂದಾವರಿಯಿಂದ ತನಕ ಕೊರೆಗಾಂವ ತನಕ ಚಕಡಿ ಹಾಕಿ ಹೋಗ್ತಾರೆ. ಕೊರೆಗಾಂವದಿಂದ ಟ್ರೈನ್ ಹಿಡ್ಕೊಂಡು ಎಲ್ಲ ಆತು ತಮ್ಮ ತಾಯಿ ಕರ್ಕೊಂಡು ಒಂದು ಚಕಡಿ ಹಾಕಿ ಕೂಸಿದ್ರು, ಗಾದಿ ಹಾಕಿದ್ರು, ನೋಡಿ ಇಟ್ಟಿದ್ರು, ಕೂಸಿದ್ರು, ತಾವು ಒಂದು ಪಕ್ಕದ ಕೂತ್ಕೊಂಡು ಪುರುಸೊತ್ತಿಗಿಂದ ಅವ್ರ ಅಮ್ಮ ಅವ್ರಿಗೆ ಏನು ಗಣು ತುಂಬಿದ ಮನೆ ಪ್ರವಾಸ 60 ಎಕರೆ ಹೊಲ ಇದ್ರು ಸಾಕಷ್ಟು ಜನರ ಇದು ಇತ್ತು. ಇದಾಗಿ ಮನೆಯೊಳಗೆ ಭಾಂತಿ ಅದು ಇದು ವಸ್ತ್ರ ಕೊಟ್ಟೀವಿ ಹೇಳಿ ಬಂದ ಬೇಕಾದಷ್ಟು ಅವಾಗ ಅವನೊಂದು ಒಬ್ಬ ಕಲೆ ಅಲ್ಲ ನೀನು ಮುಂದಕ್ಕೆ ಆಗಿದ್ದೀನಿ ಯಾಕೆ ನಿಮಗೆ ಮನುಷ್ಯರಿಗೆ ಲಕ್ಷ ಇರಬೇಕು ನಾವು ವ್ಯವಸ್ಥೆ ಮಾಡ್ತೀನಿ ಕ್ಯಾರ್ಯ ತಮ್ಮ ಪುರೋಹಿತನ ಕರೆದು ಚಿಂತು ಅಂತ ಸಂಕಲ್ಪ ಹೇಳಿ ಅಂದ್ರೆ ಅವ್ರು ನಮ್ಮ ತಂದೆ ಹೇಳ್ಕೊಳ್ಳಿ ಮುಂದೇನ್ ಮಾಡ್ಬೇಕು ನಾವು ಮುಂದೇನ್ ಮಾಡ್ಬೇಕು ಅವ್ರು ಅಂದಲ್ಲ ಅದನ್ನು ನಾನು ಯಾರು ಮಾಡಿ ಹೋಗ್ಬೇಕು. ಆಮೇಲೆ ಬಂದು ನನಗೊಂದು ಇದು ಮಾಡಿದ್ದೆ ಹೇಳ್ದಂಗೆ ಮಾಡಿದ್ದೀನಿ ಮುಂದೇನ್ ಮಾಡೋದು ಏನು ಮುಂದೇನ್ ಮಾಡೋದು ಅವ್ರು ಹೇಳಿದ್ರು ಈ ಮನೆಯೊಳಗೆ ಇದ್ದದ್ದನ್ನೆಲ್ಲ ನಾ ಇಲ್ಲಿ ನಿಂತವ್ರಿಗೆ ದಾನ ಮಾಡಿ ಅದಕ್ಕೆ ನಾವು ಅವ್ರಿಗೆ ಸತ್ಪುರುಷರು ಅವ್ರು ಯಾವ ಮಟ್ಟದಲ್ಲಿ ಇರ್ತಾರೆ ನಾವು ಯಾವ ಮಟ್ಟದಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಳಿ ಬರಬೇಕು. ನಾವು ಎಷ್ಟು ಸಾಮಾನ್ಯ ಭಾವದಲ್ಲಿದ್ದೀವಿ ಕನಿಷ್ಠ ಭಾವದಲ್ಲಿದ್ದೀವಿ ಈ ಹೊರಗಿಂದ ಡ್ರೆಸ್ಸು ಬಸ್ಸು ದೇಹ ಇದ್ರದ್ದೇನು ಆಕಾರ ವಿಕಾರ ಇದು ಬಿಟ್ಟುಬಿಟ್ಟಿದೆ ಅವ್ರಿಗೆ ಏನು ಅರ್ಥ ನಾಳೆ ಸುಟ್ಟು ಭಸ್ಮಾಗೋದೆಲ್ಲ ಇದೆ. ಒಳಗೇನಾದರೂ ತಯಾರಿ ಆಗಿದ್ರೆ ಅದು ಮಾತ್ರ ನಮ್ಮ ಜೀವನದಲ್ಲಿ ನಮ್ಗೆ ಉಪಯೋಗ ಆಗುತ್ತೆ ಅಂಥೇಳಿ ಬಾಗ ತಗದು ಕೂಡಲೇ ನಮ್ಮಂತ ಅವ್ರು ನಿಂತಿದ್ದು ನೋಡ್ರಿ ಭಿಕಾರಿಗಳು ಒಳಗೆ ಪಕ್ಕ ಹೇಳ್ತೀನಿ ನಿಮಗೆ ಅರ್ಧ ತಾಸನಾಗ ಮನಿ ಚೊಕ್ಕ ಖಾಲಿಯಾಗಿ ಕಸ ಹುಡುಗಿ ಅವ್ರು ಕಸವಾಗಿ ಕೊಡ್ಬೋದು. ನಾವು ಒಂದು ಬೆಳಗಾವ್ ಕೊಂಡಿದ್ವಿ ಧಾರವಾಡದಿಂದ ಆ ಎಂ ಕೆ ಹುಬ್ಳಿ ದಾಟಿ ಸ್ವಲ್ಪ ದೂರದಲ್ಲಿ ಏನಾಗ್ತಂದ್ರೆ ಒಂದು ರಿಫೈನ್ಡ್ ಆಯಿಲ್ ಟ್ಯಾಂಕರ್ ಹಿಂದೆ ಉಳಿಬಿಟ್ಟಿದ್ವಿ. ಅದರಿಂದ ಆ ಎಣ್ಣೆ ಬೀಳ್ತಿತ್ತು ಹೇಳ್ತೀನಿ ನಿಮ್ಗದು ಆ ಖಾಲಿಯೊಳಗೆ ಹರಿಲಿಕ್ಕಂತಿತ್ತು. ಆ ಸುತ್ತಮುತ್ತ ಊರವ್ರಿಗೆ ಗೊತ್ತಾದ್ರು ಹೇಳ್ತೀನಿ ಎಲ್ಲ ತಮ್ಮ ತಮ್ಮ ಏನು ಹಂಡೆ ಕೊಳಗ ತಪ್ಪೇಲಿ ಕೊಲ ತಪ್ಪಿ ವಾಟಗ ನಾವು ಬಸ್ ನಿಂತಿದ್ದು ನೋಡಿಕೊಂಡಿದ್ವಿ ಏನು ತುಂಬಿಕೊಂಡು ತುಂಬಿಕೊಂಡು ಓಡಾಡ್ತಿದ್ರು ಆ ತಾ ಕೈಕಾಲ ತಾಕತ್ತಿದ್ದವ್ರು ತಗೊಂಡು ಓಡ್ತಿದ್ರು ಬಿದ್ದರೂ ಖಬರಿಲ್ಲ
ಮನೆಗೆ ಹೋಗುದು ಖಾಲಿ ಮಾಡುದು ಇಡುವುದು ಮತ್ತೆ ಬೇರೆ ಒಬ್ಬ ಅವನ ಸೌಂಟ್ ತಗೊಂಡ ಅಂದ್ರೆ ಸೌಂಟ್ ಯಾಕು ಅಂದ್ರೆ ಏ ಒಬ್ಬ ಒಗ್ಗರಣೆ ಆಗ್ತದೆ ಅಂದ್ರೆ ಯಾಕೆ ಇಂತ ದರಿದ್ರಿದ್ವಿ ನಾವು. ಆಮೇಲೆ ಒಬ್ಬ ಮುಗುಟ ಕಾಲ ಮುಗುಡಿಯಿಂದ ಎಂಟು ಕ್ಯಾನ್ ಇದ್ರ ಇದ್ರಾಗ ನಾಲ್ಕು ನಾಲ್ಕು ಎರಡೆರಡು ಲೀಟರ್ ಎಂಟು ಹತ್ತು ಕ್ಯಾನ್ ತಗೊಂಡು ಬೆಳಗಾವ್ ಹಾಲು ತಗೊಂಡು ಮಾಡ್ತಿದ್ದ. ಅವ್ನು ನೋಡಿದ್ರ ದಪ 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 ಹಾಲಿನ ರಸ್ತೆ ಅಲ್ಲೂ ಹಾಲು ಹೆಚ್ಚು. ಅವಾಗ ಅಂತ ಏ ನಿಮ್ಗೇನ್ ತಿಂತದ್ರಿ ಅಂದ್ರೆ ಯಾಕೆ ಅಂತ ಎಣ್ಣೆ ರೇಟ್ ಏನು ಹಾಲಿನ ರೇಟ್ ಏನು ಹತ್ತು ರೂಪಾಯಿ ಮಿಲ್ ಹಾಲು ಐವತ್ತು ರೂಪಾಯಿ ಮಿಲ್ ಎಣ್ಣೆ ಅಂದ್ರೆ ಗೊತ್ತಾಗ್ಬಿಡ್ತು ಬಡ ಬಡ ಎಣ್ಣೆ ತುಂಬಿಕೊಂಡು ವಾಪಸ್ ಮತ್ತೆ ಅವನು ಸ್ವಲ್ಪ ಮತ್ತೆ ಯಾರಿಗೆ ಹಾಲು ಕೊಡ್ತೀರ ಅವ್ರೇನು ಏನಾರು ಮಾಡ್ತಾರೆ ಇಂತಹ ದರಿದ್ರ. ಕಬೀರ ಸಬ್ ಜಗ ನಿರ್ಧನ ಧನವಂತ ನಹೀ ಕೋಯಿ ಧನವಂತ ಸೋ ಜಾನಿಯೇ ಜಾಗೆ ರಾಮ ನಾಮ ಧನ. ಭಗವಂತ ನಾಮ ಅನ್ನುವಂತಹ ಧನವನ್ನು ಸಂಪಾದನೆ ಮಾಡಿದವರು ಇಂಥ ಸಾಧು ಸತ್ಪುರುಷರ ಮಾಲಿಕೆಯಲ್ಲಿ ನಾವು ಅನೇಕ ಸಾಧು ಸತ್ಪುರುಷರನ್ನು ನೋಡ್ತೀವಿ ಸತ್ಪುರುಷರನ್ನು ನೋಡ್ತೀವಿ. ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಸುಂಧರಾ ಪುಣ್ಯವತೀಚತೆ ಅನಂತ ಸಚ್ಚಿತ್ ಸಾಗರೇಶ್ನ ಲೀನಂ ಪದೇ ಬ್ರಹ್ಮಣಿಯ ಸಚೇತ. ಅವರು ಕುಲ ಪವಿತ್ರವಾದ ಜನನಿ ಕೃತಾರ್ಥ ಒಂಬತ್ತು ತಿಂಗಳು ತನ್ನ ಗರ್ಭದಲ್ಲಿ ಹೊತ್ತು ಎತ್ತು ಸಾಕಿ ಸಲುಗಿರ್ತಕ್ಕಂಥ ತಾಯಿ ಕೃತಾರ್ಥರಾಗಿ ವಸುಂಧರಾ ಅವರು ಅಡ್ಡಾಡಿರ್ತಕ್ಕಂಥದ್ದೆಲ್ಲ ಪುಣ್ಯವತಿ ಅನಂತ ಸಚ್ಚಿತ್ ಸಾರ ಮನಸ್ಸು ಅಖಂಡವಾಗಿ ಆ ಪರಮಾತ್ಮನ ಚಿಂತನೆ ಇದೆ. ನಿಶ್ಚಿತವಾಗಿ ಅವರು ಧನ್ಯ ಅವರು ಕುಲ ಧನ್ಯ ನಂತರ ಧನ್ಯ. ಹೆಂಗೋ ಹಂಗ ಮಹಾರಾಜರಾದ್ರು ಬ್ರಹ್ಮಾತ್ಮರಾದ್ರು ಸಮರ್ಥರು ರಾಮರ ಅದೇ ರೀತಿಯಾಗಿ ಇನ್ನೂ ಸಾವಿರಾರು ಜನ ಸತ್ಪುರುಷ ನಮ್ಮ ದೇಶದಲ್ಲಿ ಏನು ಆಗಿ ಹೋಗಿಲ್ಲ ಅದು ಇವರಿಗೆ ಆಗ್ಯಾರ ಇದ್ದಾರೆ ಅವರೆಲ್ಲ ಅವರಿಂದನೇ ನಮ್ಮ ದೇಶಕ್ಕೆ ಏನಾದರೂ ಬಹಳ ದೊಡ್ಡದಾಗಿರ್ತಕ್ಕಂಥ ಏನಂದ್ರೆ ಭಾಗ್ಯದ ತಿಳ್ಕೋಬೇಕು. ಅಂಥ ಒಬ್ಬ ಸತ್ಪುರುಷರಲ್ಲಿ ಅರ್ಥಾತ್ ಏನು ಅಂತಂದ್ರೆ ನಮ್ಮ ಮಂಟನದಲ್ಲಿ ಮತ್ತು ಇವರೆಲ್ಲ ಮಂಟನದಲ್ಲಿ ಒಬ್ಬರು ಸತ್ಪುರುಷರಾಗಿ ಹೋದರು ಅವರು ಬಹಳ ದೊಡ್ಡ ಆತ್ಮಜ್ಞಾನಿಗಳಾಗಿದ್ರು ಸತ್ಪುರುಷರಾಗಿದ್ರು. ಅವ್ರದ್ದು ಇತಿಹಾಸ ಆಗಲಿ ಅವ್ರ ವೈಶಿಷ್ಟ್ಯ ಆಗಲಿ ಅವ್ರ ಸಾಮರ್ಥ್ಯ ಆಗಲಿ ಬಹಳ ವಿಲಕ್ಷಣ ಆಗಿದೆ. ಅವರು ಅಗ್ನಿ ಸಂಕ್ಷಿಪ್ತದಲ್ಲಿ ಹೇಳಬೇಕು ಅಂದ್ರೆ ಜಾಲ್ವಾದಿ ಅನ್ನುವಂಥ ಒಂದು ಅವರು ಅವ್ರ ತಂದೆಯವರ ಹೆಸರು ರಾಮ್ ಭಟ್. ರಾಮ್ ಭಟ್ರು ಮತ್ತು ಜಾನಕಿಬಾಯಿ ಅವರ ಹಿರಿಯ ಚಿರಂಜೀವರಾಗಿರ್ತಕ್ಕಂಥ ಶಿವ ಭಟ್ ಜಾನಕಿಬಾಯಿ ಗರ್ಭವತಿ. ಅವಾಗ ಅವರು ಜಾಲ್ವಾದಿಯಲ್ಲಿರುವಾಗ ಕುಂಸಿ ಹತ್ರ ಬರ್ತದೆ ಕುಂಸಿ ನಾರಸಿಂಹ ಸರಸ್ವತಿ ಯತಿಗಳು ಅಂತಾಯಿತು. ಅವರ ಅವರ ಗುರುಗಳಾಗಿದ್ರು ಆರಾಧ್ಯಾಗಿದ್ರು ಅವರು ಆರಾಧನೆ ಉಪಾಸನೆ ಮಾಡಿಕೊಂಡಿರ್ತಿದ್ರು. ಜಾಲ್ವಾದಿಯಿಂದ ಸ್ವಲ್ಪ ದೂರದ ಕುಂಸಿ ನಾವು ಹೋಗಿದ್ವಿ ಕುಂಸಿ ಹೋಗಿದ್ವಿ ಅಲ್ಲಿ ಮಾಡ್ಕೊಂಡಿದ್ದಾಗ ಊರಾಗ ಒಂದ್ಸಲ ಏನಾಯ್ತು ಅಂದ್ರೆ ಪ್ಲೇಗ್. ಅವಾಗ ಎಲ್ಲ ಮನೆ ಮನೆಗೆ ಇವರು ಜಯಿಸರು ಆ ಊರು ಜಯಿಸರು ರಾಮ್ ಭಟ್ರು ಬಹಳ ಮಹಾನ್ ಪಂಡಿತರು ಆಗಿದ್ರು ಕರ್ಮನಿಷ್ಠರಾಗಿದ್ರು ಅತ್ಯಂತ ಒಂದು ಏನು ಅಂದ್ರೆ ವೈದಿಕ ಒಂದು ವೈದಿಕ ಒಂದು ಇದರಲ್ಲಿ ಅರ್ಥಾತ್ ಪದ್ಧತಿಯಲ್ಲಿ ಅಥವಾ ವೈದಿಕ ಒಂದು ವೃತ್ತಿಯಲ್ಲಿ ಅತ್ಯಂತ ನಿಷ್ಠಾವಂತರಾಗಿದ್ರು. ಪ್ರತಿ ದಿವಸ ಮನೆಯೊಳಗೆ ಪೂಜೆ ಪುನಸ್ಕಾರ ಬ್ರಹ್ಮಯಜ್ಞ ವೈಶ್ವಿಕ ಎಲ್ಲ ಮಾಡಿಕೊಂಡ್ರು ಮತ್ತು ಅತ್ಯಂತ ನಿಸ್ಪೃಹರಾಗಿದ್ರು. ಅಲ್ಲಿ ಒಂದ್ಸಲ ಏನಾಯ್ತು ಅಲ್ಲಿ ಕುಲಕರ್ಣಿ ಅನ್ನೋ ಮನೆಯೊಳಗೆ ಪ್ರತಿಯೊಂದು ಕೂಡ ಅವರು ತಲವಾರ ತಲವಾರು ಕಳಿಸಿ ಹೇ ರಾಮಭಟ್ರನ್ನ ಕರ್ಕೊಂಬಾಯಿದ್ದೆ ಮಂತ್ರ ಇವರು ಹೇಳಿದ್ರು ಏನಪ್ಪ ನಾನು ಈಗ ಅನುಷ್ಠಾನ ಮಾಡಿರ್ತೀನಿ ನಿಮ್ಮ ಮುಗಿಸರಿ ಆಮೇಲೆ ಮಾತು ಬರ್ತೀನಿ. ಅವಾಗ ಅವ್ರು ಕುಲಕರ್ಣಿ ಅವ್ರು ಬದಲೇ ಅಲ್ರಿ ಊರು ಜಯಿಸಿ ತಿಂತೀರಿ ಕರ್ದಾಗ ಬರ್ಲಿ ಬರಂಗಿಲ್ಲ ಮನೆ ಸತ್ತ ಕರ್ದು ಸಹಿತ ನೀವು ಬರಂಗಿಲ್ಲ ಇಂಥ ಪರಿಂದ ಎದಕ್ಕೆ ನೀವು ಬೇಸಿಗೆ ಮಾಡಿಕೊಂಡಿದ್ದೆ ಅಂದ ಕೂಡ ಅವ್ರು ಹೆಂಗ್ ಕೂತಿದ್ರು ಹೆಂಗ್ ನೀವು ಮಾಡಿದ್ರು ಅನುಷ್ಠಾನ ಮುಗಿಸ್ಕೊಂಡವ್ರನ್ನು ಆ ಊರು ಬಿಟ್ಟು ಬಿಜಾಪುರ
ಅವಾಗ ಅಲ್ಲಿ ಬಿಜಾಪುರದಲ್ಲಿ ರುಕ್ಮಾಂಗದ ಪಂಡಿತರು, ರುಕ್ಮಿಣಿ ಪಂಡಿತರು ಅಂತ ಬಂದಾರ. ಅವರ ಹೆಸರು ರುಕ್ಮಾಂಗದ. ಆ ರುಕ್ಮಾಂಗದ ಪಂಡಿತರು ಅಂದ್ರೆ ಬಿಜಾಪುರ ಜಿಲ್ಲಾದಲ್ಲಿ 5 ಜನ ಸತ್ಪುರುಷರಾಗಿದ್ದರು. ಅವ್ರ ಪೈಕಿ ಒಬ್ಬರು ಭೋಗಿ, ರೋಗಿ, ತ್ಯಾಗಿ, ಜೋಗಿ, ಯೋಗಿ ಅಂತ. ಅವರು ವಿಲಕ್ಷಣ ಸತ್ಪುರುಷರಿಲ್ಲ. ಇವರು ನಿರಂತರ ರೋಗಿಯಾಗಿದ್ದು, ಸತ್ಪುರುಷರಾಗಿದ್ದು, ವೈದ್ಯರು ಆಗಿದ್ದು. ರುಕ್ಮಾಂಗದ ಪಂಡಿತರು ರೋಗಿನೂ ಹೌದು, ವೈದ್ಯರು ಹೌದು, ಸತ್ಪುರುಷರು ಹೌದು. ಅವರು ಇವರ ಹೋಗುವ ಆಸ್ಪತ್ರೆ ಅವ್ರ ದೇಹ ಬಿಟ್ಟಿದ್ದರು. ಅದೇ ರೀತಿಯಾಗಿ ಅಲ್ಲಿ ಇನ್ನೂ 4-5 ಜನ ಶಾಮುಂಗ ಶಾಮುಂಗಿ ಅಂತ ಆಯ್ತು, ಅಣ್ಣ ತಂಗಿ. ಅದೇ ರೀತಿಯಾಗಿ ಅರ್ಥಾತ್ ಏನು ಅಂದ್ರೆ ಇನ್ನೂ 4-5 ಜನ 3-4 ಜನ ಸತ್ಪುರುಷರಾದ ಕಾಖಂಡಿಕಿ ಮಣಿಪತಿ ರಾಯರು, ಅವರು ಯೋಗಿ. ಗುರುದೇವ್ ಲಾಂಡೆ ಅವರು ಪಾಥ್ವೇ ಟು ಗಾಡ್ ಇನ್ ಗರ್ಗಾ ಲಿಟ್ರೇಚರ್ ಪುಸ್ತಕದಲ್ಲಿ ಬರ್ತಿದ್ದಾರೆ. ಆಗಿನ ಕಾಲದಲ್ಲಿ ಆ ಮಹಿಪತಿ ದಾಸರಷ್ಟು ಆಳವಾದ ಯೋಗದ ಅನುಭವ ಇದ್ದವರು ಇನ್ನು ಯಾರಿದ್ದೀರಿ ಕರ್ನಾಟಕ. ಅಂಥ ಮಹಾನ್ ಯೋಗಿಯಾಗಿದ್ರು. ಅವ್ರ ಮುಂಚೆ ಬಿಜಾಪುರ ಆದಿಲ್ ಶಾಹಿ ದರ್ಬಾರ್ದಾಗ ದೊಡ್ಡ ಹುದ್ದೆ ಅಧಿಕಾರ, ಅದೆಲ್ಲ ಕಥೆ ಬೇರೆ. ಇವ್ರು ರುಕ್ಮಾಂಗದ ಪಂಡಿತರ ಸಮಾಧಿ ಹತ್ತಿರ ಕೂತ್ಕೊಂಡು ಅವ್ರ ಅನುಷ್ಠಾನ ಮಾಡಿದ್ರು 7 ದಿವಸ. ಅವಾಗ ಅವ್ರಿಗೆ ದೃಷ್ಟಾಂತ, ನೀವು ಹನುಮಾನ್ ಅನ್ನುವಂತ ಊರಿಗೆ ಹೋಗ್ರಿ, ಅಲ್ಲಿ ಅಲ್ಲಿ ಯಾರ ಮನಿ ಕಟ್ಟಿ ಮೇಲೆ ಕೂತಿರೋ ನಾಯಿ ಅಂತ ಒಳಗೆ ಹೋಗ್ತದನೋ ಅವ್ರ ಮನಿ ಒಳಗ ನಿಮ್ಮ ಹೆಂಡತಿದೇನದ ಬಾಣಂತನ ಇವೆಲ್ಲ ಈಶ್ವರಿ ಯೋಜನಾ ಇರ್ತಾರೆ. ಅದೆಲ್ಲ ಬಹಳ ದೊಡ್ಡ ವಿಷಯ. ಕೊನೆಗೆ ಅಲ್ಲಿ ಹೋಗುತ್ತೇನೋ ಒಂದು ನಾಯಿ ಕೂತು ಸ್ಥಳ ಕಟ್ಟಿ ಮೇಲೆ ಕೂತು ಒಳಗೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅವ್ರಿಗೂ ದೃಷ್ಟ. ಹಿಂಗ ಅವ್ರು ಬರ್ತಾರೆ ರಾಮ ಭಟ್ರು ಅಂತ. ನೀವು ಅವ್ರಿಗೆ ಏನ್ ಮಾಡ್ರಿ ಅಂದ್ರೆ ಅವ್ರು ನಿಮ್ಮ ಮನೆಯೊಳಗೆ ಇಟ್ಕೊಂಡ್ರು, ಅವ್ರು ಗರ್ಭವತಿಗೆ ಬರೋ ಅಲ್ಲಿ ಇಟ್ಕೊಂಡು ನೀವ್ ಏನ್ ಮಾಡ್ರಿ ಅಂದ್ರೆ ಅವ್ರದ್ದು ನಿಮ್ಮ ಮನೆಯೊಳಗೆ ಇಟ್ಕೊಂಡು ಅವ್ರದ್ದು ಮಾಡಂತರ ಮಾಡ್ರು. ಆಯ್ತು, ತಮ್ಮನ್ನು ದಾರಿ ಕಾಯ್ತಾ ಇತ್ತು ನೋಡ್ರಿ ಹೆಂಗ್ ಯೋಜನೆ. ಫೋನ್ ಇಲ್ಲ, ಏನೂ ಇಲ್ಲ, ನಮಗ ಆ ವಿಶ್ವದ ಜೊತೆಗೆ ಏನು ಸಂಬಂಧನೇ ಇಲ್ಲ. ಹಿಂಗಾಗಿ ನಮ್ದು ಯಾವುದೂ ವ್ಯವಹಾರ ಆ ವಿಶ್ವದಲ್ಲಿ ನಡೆಯೋದಿಲ್ಲ. ಹಿಂಗಾಗಿ ನಾವು ಹಗಲು ಧರ್ಪಡಿಸಿರ್ತೀವ. ಆ ಆಫೀಸ್ ಹೋದ್ವಿ, ಈ ಆಫೀಸ್ ಹೋದ್ವಿ, ಅಲ್ಲಿ ಹುಡುಗನ್ ನೋಡಿದ್ವಿ, ಇಲ್ಲಿ ಹೆಸರು ಹಚ್ಚಿದ್ವಿ, ಹೊರಕನ್ಯ ಅಲ್ಲಿ ಹೆಸರು ಹಚ್ಚಿದ್ವಿ, ಏನೇನೂ ಬೇಕಾಗಿಲ್ಲ. ಸುಮ್ಮನೆ ನಿಮ್ಮ ಮನೆಯಲ್ಲಿ ನಾಮಸ್ಕೊಂಡು ಮಾಡ್ತಿದ್ರು. ಈ ವಿಶ್ವದಲ್ಲಿ ಎಲ್ಲ ಚಕ್ರ ತೆರಲಿಕ್ಕಂತ ಏನಾಗಬೇಕು ಅದು ಮನ್ಯಾಗ ಕೂತ್ಕೊಂಡ ನಿಷ್ಠಾ ಇಲ್ಲದ, ನಮ್ಗೆ ಭಾವನಾ ಇಲ್ಲದ, ಶ್ರದ್ಧಾ ಇಲ್ಲದ, ಪಿರಿ 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 ತಿರುತ್ತಿದ್ದು ಎಷ್ಟು ಹುಡುಕಿ ಬಿಡಿ ನಮ್ಮ ಹುಡುಗಿ ಹುಡ ಸಿಗೋಲ್ಲ ಹುಡುಕೊಂಡೋದ್ರೆ ನಡೆಯುದು ಏನಿಲ್ಲ ಸಿಗ್ಲಿಕ್ಕೆ. ಅಲ್ಲಿ ಬಾಣಂತನ ನಡೆದಿತ್ತು. ಅವ್ರು ಹಟ್ಟಿಲಿ ಮತ್ತೊಂದು ಗಂಡಸ ಅವರಿಗೆ ನಾಗೇಶ್ ಭಟ್ರು ಅಂತ. ಇವರ ಮುಂದೆ ನಾಗಪ್ಪಯ್ಯ ಅಂತಾದ್ರು ಶಿವಪ್ಪಯ್ಯ ಅಂತ. ಮೊದಲನೇದವ್ರ ಹೆಸರು ಏನಿತ್ತು ಅಂದ್ರೆ ಶಿವಭಟ್ ಅಂತ, ಎರಡನೇದೇನು ನಾಗೇಶ್ ಭಟ್. ಅಲ್ಲಿದ್ದಾಗ ಏನಿತ್ತು ಅಂದ್ರೆ ಒಂದು ಹೊಕ್ ತುಂಬು ಭಾವಿತ್ತ. ಇವ್ರ ಮಹಾ ಅನುಷ್ಠಾನ ರಾಮ್ ಭಟ್ರು ಹೋಗಿ ಅಲ್ಲಿ ಒಂದು ಮಾಡಿರ್ತಿದ್ರು. ಆಗಿನ ಕಾಲದಲ್ಲಿ ಹೊಕ್ಕ ತುಂಬು ಭಾವಿಗೆ ಏನ್ ಮಾಡಿರ್ತಿದ್ರು ಅಂದ್ರೆ ಅಥವಾ ಇಂಥ ಒಂದು ಸಂಧ್ಯಾವಂದನೆ ಮಾಡ ಅಂತ ಅಲ್ಲಿ ಕೂತ್ಕೊಂಡು ಬ್ರಾಹ್ಮಣರು ಸಂಧ್ಯಾವಂದನೆ ಅನುಷ್ಠಾನ ಮಾಡು. ಅಲ್ಲಿ ಒಕ್ಕಲಿಗೆ ಹೆಣ್ಮಕ್ಳು ಹಿಂಗೇ ಹೋಗಿಲಿಕ್ಕೆ ಬಂದವರು ಇವರಿಗೆ ನೀರು ಸಿಡಿಸ್ತೀವಿ, ಮುದ್ದಾಮು ಸಿಡಿಸ್ತೀವಿ. ಅವಾಗ ಇವರು ಏನಂದ್ರು, ಅಮ್ಮ ನಾನು ನಿಮ್ಮ ಮಹಿಳೆ ಇದ್ದೀನಿ, ಅನುಷ್ಠಾನ ಮಾಡಿದ್ದೆ, ನೀರು ಸಿಡಿಸ್ಬೇಡ. ಯಾವುದೋ ಊರಿಗೆ ಬಂದು ಯಾರದೋ ಮನೆಯಾಗ ಇದ್ದುಕೊಂಡು ತಿಂದುಕೊಂಡು ನಮಗ ಹೇಳಿರ್ತೀಯ. ಆಯ್ತ, ಇವತ್ತಿಂದ ನಾ ಇಲ್ಲಿದ್ದಂಗೆ ಅಲ್ಲಿಂದ ಬಾಬಾ ಅಂತ ಆ ಹನುಮಾನದಿಂದ ಬಾಬಾ ನಗರ. ಬಾಬಾ ನಗರದಲ್ಲಿ ಅವ್ರು ಏನ್ ಮಾಡಿದ್ರು, ಊರ್ ಹೊರಗೆ ಒಂದು ಹೊಲದ ಕೆಳ ಹೊಲದ ಮೇಲೆ ಹೊಲದಲ್ಲೇ ಒಂದು ಗಿಳಿಸ ಊರಾಗಿ ಮಂದಿಗೆ ಆಶ್ಚರ್ಯ ಬರ್ತಾ ಇದ್ರು. ಊರಾಗಿ ಮಂದಿ ಬ್ರಾಹ್ಮಣರು ಬಂದು ಊರಾಗ ಯಾಕೆ
ನಾನು ನನ್ನ ಕರ್ಮಾನುಷ್ಠಾನ ಮಾಡಿಕೊಂಡು ಮಕ್ಕಳು ಮನೆ ಪ್ರಪಂಚ ಮಾಡಿಕೊಂಡು ಇಲ್ಲಿಗೆ ಬಂದೀನಿ. ಆದ್ರಿಂದ ನನ್ನ ಹೊಟ್ಟಿ ಬಟ್ಟಿ ಸಾಕಾಗುವಷ್ಟು ನೀವು ವ್ಯವಸ್ಥೆ ಮಾಡ್ತೀವಂದ್ರೆ ಬರ್ತೀವಿ. ಓಡಿ ಆಗಿನ ಕಾಲದಲ್ಲಿ ಹೆಂಗೆ ಗೊತ್ತಿಲ್ಲ. ನೀವು ನನ್ನ ಹೆಸರಲ್ಲಿ 16 ಎಕರೆ 18 ಎಕರೆ ಹೊಲ ಆಸ್ತಿ ಬಿಟ್ಟರು. ಅಲ್ಲಿ ಕುಂಟನವರು ವರ್ಷವಾಗಿ ಮಾಡ್ಕೊಂಡು ಬಂದೆ. ಅಲ್ಲೇ ಆಮೇಲೆ ಕೋರು, ಅಲ್ಲೇ ಶಿವ ಭಟ್ ದೊಡ್ಡವರಾದ್ರು, ನಾಗೇಶ್ ಭಟ್ ದೊಡ್ಡವರಾದ್ರು, ಅವರು ತಪಸ್ವಿಗಳಾಗಿ ದೊಡ್ಡವರಾದ್ರು. ಮುಂದ ಅವ್ರ ಉಪನಯನ ಆಯ್ತು. ಮುಂದ ಅವ್ರ ಅಧ್ಯಯನ ರಾಮ್ ಭಟ್ರು ಅವ್ರಿಗೆ ಅಧ್ಯಯನ ಮಾಡಿಸಿದ್ರು. ಆಮೇಲೆ ಸಾಕಷ್ಟು ವಿದ್ವಾಂಸರಾದ್ರು. ಅರ್ಥಾತ್ ಏನು ಅಂದ್ರೆ ಇವರು ಶಿವಭಟ್ರು. ಆಮೇಲೆ ಇರ್ತಾ ಇರ್ತಾ ಏನಾಯ್ತು ಅಂದ್ರೆ ಬಹಳ ದೊಡ್ಡ ತಪಸ್ವಿಗಳಾದ್ರು ಶಿವಭಟ್ರು. ಯಾವಾಗಲೂ ದೇವಿ ಉಪಾಸನೆ ಮಾಡೋದು, ಇದನ್ನು ಮಾಡೋದು ಮಾಡ್ಕೊಂಡು ಇರ್ತಿದ್ರು. ಇನ್ನೊಂದು ಏನು ಸಂದರ್ಭ ಆಗಿತ್ತು ಅಂದ್ರೆ ಇಲ್ಲಿ ಅರ್ಥಾತ್ ಏನು ಅಂದ್ರೆ ಶಿರಸಂಗಿ ಅಂತ ಕೂಡ ಆ ಶಿರಸಂಗಿಯಲ್ಲಿ ಜಾಯಪ್ಪ ದೇಸಾಯಿ ಅಂತ. ಆ ಜಾಯಪ್ಪ ದೇಸಾಯಿ ಒಬ್ಬ ಮಗ ಇದ್ದ ಲಿಂಗರಾಜ್ ದೇಸಾಯಿ. ಅವನ ಹೆಸರಿನಲ್ಲಿ ಕಾಲೇಜ್ ಅದ ಬೆಳಗಾವ್ ಲಿಂಗರಾಜ್. ಅವನು ಏನ್ ಮಾಡಿದ್ದ ಅಂದ್ರೆ ಅಲ್ಲಿ ಆ ಬಾಬಾ ನಗರಗಳು ಒಬ್ಬ ಬಾಬಾ ಇದ್ದ ಮುಸಲ್ಮಾನ. ಅವನು ತನ್ನ ಮಂತ್ರ ಮಾಡದಿಂದ ಲಿಂಗರಾಜ್ ಹಿಡ್ಕೊಂಡ ಅವನು ಬಿಟ್ಟು ಅವನು ಬದಲಿಕ್ಕೆ ತಯಾರಿದ್ದಿಲ್ಲ ಮತ್ತು ಹೋಗುತ್ತಿದ್ದಿಲ್ಲ. ಆದ್ರೆ ಅವನು ಎಲ್ಲಿದ್ದ ಸಹಿತ ಈ ಜಯಪ್ರೇಸ ಆಯ್ತು. ಅವ್ರ ಹಂಪಿ ವಿರೂಪಾಕ್ಷನ ಆರಾಧಕರು ಅಲ್ಲಿ ಹೋಗಿ ಆರಾಧನೆ ಮಾಡಿ ಇದನ್ನು ಮಾಡಿ ಮಾಡಿಸ್ಬಿಟ್ಟು ಅವ್ರಿಗೆ ಅದಕ್ಕೊಂದು ಸಾರ್ವಾಗಿ ಅವನಿಗೆ ದೃಷ್ಟಾಂತ ಬಾಬಾ ಬಂದರು. ಆ ಬಾಬಾ ಏನು ಅವನು ಬಿಟ್ಟಿದ್ದ ತಯಾರಿ ಅವ್ನು ಲಿಂಗರಾಜಿಂದ ಬುದ್ಧಿ ಭೇದ ಆಗಿಬಿಟ್ಟಿತ್ತ ಏನಂದ್ರೆ ಹೋಗ್ಬಿಟ್ಟಿದ್ದ ಕೊನೆ ಹಿಂಗ ಅಂತ ಹೇಳಿ ಇದ್ದಿದ್ದಾರ ಶಿವಭಟ್ರು ಅಂತಿದ್ದಾರ. ಅವ್ರು ಭೇಟ ಇವ್ರ ಕಡೆಗೆ ಬಂದ ಕೂಡ ಅವ್ರು ಏನ್ ಕಾಳಜಿ ಮಾಡಬೇಡ, ನಾನು ಅವನ ಬಿಡಿಸ್ಕೊಡ. ಇವ್ರು ತಮ್ಮ ತಪಶಕ್ತಿಯಿಂದ ಸಾಮರ್ಥ್ಯದಿಂದ ಆ ಬಾಬಂದೆಲ್ಲ ಬಂದ್ರು ವಿದ್ಯೆ ಎಲ್ಲ ಅವನ್ನೆಲ್ಲ ಮಾಂದ್ರ ಮಾಟ ಎಲ್ಲ ಎಲ್ಲ ಇದನ್ನು ಮಾಡಿ ನಿರಾಕರಣೆ ಮಾಡಿ ಅವರನ್ನು ಬಿಡಿಸ್ಕೊಡ. ಜಯಪ್ಪ ದೇಸಾಯಿ ಬಹಳ ಸಂತೋಷ. ಅವಾಗ ಅಂತ ನಾನು ಏನಾದರೂ ಒಂದು ಗ್ರಾಮವನ್ನು ಇನಾಮ ಕೊಡಬೇಕಂತ ಮಾಡಿ ನೀವು ಯಾವ ಗ್ರಾಮವನ್ನು ಇದನ್ನು ಮಾಡಿಕೊಡ್ತೀರ ಆ ಗ್ರಾಮ. ಕೊನೆಗೆ ಅವರು ಏನ್ ಮಾಡಿದ್ರೆ ಹಂಪಿ ಹೊಳಿ ಅರ್ಥಾತ್ ಏನು ಅಂದ್ರೆ ಮಲಪ್ರಭಾವ ದಂಡಿಗಿದೆ ಹಂಪಿ ಹೊಳಿ ಕುಂಸಿ ಇಂತ ಒಂದು 2-3 ಗ್ರಾಮಗಳನ್ನು ಅವ್ರು ಏನ್ ಮಾಡಿದ್ರು ಅಂದ್ರೆ ಇನಾಮ ಕೊಟ್ಟರು. ಕುಂಸಿ ನಮ್ಮ ಬಳಿ ನಮ್ಮ ಮನೆ ಒಳಗಿನ ಕೆಲವು ಹಂಡಿ ಮೇಲೆ ಕುಂಶೀಕರ್ ಅಂತ ಕೂ ಅಂತ. ಆಮೇಲೆ ಅವಾಗ ಇವರು ಹಂಪಿ ಹೊಳಿ ಕುಂಶಿ ಇತ್ಯಾದಿಗಳನ್ನು ಕೇಳಿಕೊಂಡಿದೆ. ಮುಂದೆ ಶಿವಪ್ಪ ಏನೋ ಅಲ್ಲೇ ಅವರು ಬಂದ ಹಾಕ್ತಿದ್ರು, ಊರು ಅಡ್ಡಾಡ್ತಿದ್ರು. ಆ ದೊಡ್ಡ ಒಂದು ಯೋಗ್ಯತಾ ಇದ್ದವರಿದ್ರು. ಅವ್ರದ್ದು ಲಿಂಗರಾಜ್ ದೇಸಾಯಿ ಅವರು ಶಿಷ್ಯ. ಒಂದು ಸಂದರ್ಭದಲ್ಲಿ ಅವ್ನಿಗೆ ಯಾರೂ ನೋಡ ಏನೇನು ಅವನ ತಲೆಯೊಳಗೆ ವಿಕಲ್ಪ ಹಾಕಿದ್ದರಿಂದಾಗಿ ನಮ್ಮಲ್ಲಿ ನಮ್ಮ ಮಂತ್ರದಲ್ಲೇ ಪರಂಪರೆಯಲ್ಲಿ ಇತ್ತ ದೇವಿ ಉಪಾಸನೆ ಮಾಡುವಾಗ ಅದನ್ನು ಸೇವನೆ ಮಾಡತಕ್ಕಂಥ ಒಂದು ಪದ್ಧತಿ ಇದೆ. ಅದಕ್ಕೊಂದು ಪ್ರಕಾರದಿಂದ ಒಂದು ಮಂತ್ರದಿಂದ ಅದನ್ನು ಅರ್ಥಾತ್ ಏನನ್ನು ಪವಿತ್ರಗೊಳಿಸಿ ಮದ್ಯವನ್ನು ಸೇವನೆ ಮಾಡುವ ಪದ್ಧತಿ ಇತ್ತು. ಅದಕ್ಕೆ ಯಾರೋ ಹೋಗಿ ಹೇಳಿ ಹಿಂಗ್ ಮಾಡಿದ್ರು ನಿಮ್ ಗುರುಗಳು ಹಿಂಗ್ ಮಾಡ್ತಾರೆ ನಾನು ಪರೀಕ್ಷೆ ಮಾಡ್ತೀನಿ ಅಂತ ತಿಳ್ಕೊಂಡು ಹೋಗಿ ಅವನು ರಾತ್ರಿ ಹೋದ್ರು 12 ಗಂಟೆಗೆ ಸಮಾಧಿ ಅವಸ್ಥೆ ಬಂತು. ಕೊನೆಗೆ ಅವನು ಹೋಗಿ ಕಿಟಕಿಯಾಗಿದ್ದು ನೋಡಿದ ಕೂಡಲೇ ಒಳಗೆ ಬಾಪ್ಪ ಮಾಡ್ತೀನಿ ಒಳಗೆ ಹೋದ ಕೂಡ ಅಂತ ತಗದ್ ಹಿಂಗ್ ಹೋಗದ ಕೂಡಲೇ ಅದು ಮಲಗಿ ಹೂ ಆಯ್ತು. ಅವನಿಗೆ ಬಹಳ ಪಶ್ಚಾತ್ತಾಪ. ಅವರು ಗುರುಗಳನ್ನು ಪರೀಕ್ಷೆ ಮಾಡ್ತೀಯ ಗುರುಗಳನ್ನು ಪರೀಕ್ಷೆ ಮಾಡಿದ್ರೆ ವಂಶ ಬೆಳೆಯೋದು ಕಠಿಣ. 7 ತಲೆಮಾರುಗಳವರೆಗೆ ನಿನಗೆ ದತ್ತಕ ಏನಾಗ್ತದೆ ಅಂದ್ರೆ ಮನೆತನ ಮುಂದೆ ಮಕ್ಕಳಾಗ್ತಾನೆ ನಿಮ್ಮ ಮನೆತನದಲ್ಲಿ ಮುಂದೆ ಅವನು ತಪ್ಪಾಕು ಅಂತ ಹೇಳಿದ. ಮುಂದೆ ಅವನು ಹೇಳಿದ ಅವಾಗ ಅವ್ರು ಹೇಳಿದ ಇಂಥ ದಿವಸ ಇಂಥ ತಿಥಿ ಇಂಥ ವಾರ ಇಷ್ಟು ಹೊಡೆದು ಇಷ್ಟು ನಿಮಿಷಕ್ಕೆ ನಾವು ದೇವಿ ನಾನು ಸಮಾಧಿ ಕಟ್ಟಿಸ್ತೀನಿ. ಅವನು ಸಮಾಧಿ ಕಟ್ಟಿಸಿದ್ದಂತ ಅವ್ರು ಹೇಳಿದ ಸಮಾಧಿ ಪೂರ್ಣ ಆಗಂಗಿಲ್ಲ ಮುಂದಾಗ್ತದೆ ಸಮಯ ನಾವು ಹೋಗಿ ನೋಡಿದಾಗ ಸಮಾಧಿ ಇನ್ನೂ ಆಗ್ತಾನೆ ಇತ್ತು.
ಬಾಧೆಯಾಗಿತ್ತು ಕಂಡಿದ್ದರು. ಆಮೇಲೆ ಇವರು ಆ ತಿಥಿ ಬಂದ ಕೂಡಲೇ ಇವರು ಅಕ್ಷರಶಃ ಪದಕ್ಕೆ ಕುಡಿಸಿಕೊಂಡು ಕುಡಿಸೋದು ಬಾರಿಸೋದು ಅರ್ಥಾತ್ ಆಸ್ತಿ ಮಾಡಿಕೊಂಡ ಇದು ಮಾಡಿಕೊಂಡು ಕರ್ಕೊಂಡು ಹೋದ್ರ ಇವ್ರು ಏನ್ ಮಾಡಿದ್ರು ಅಂದ್ರೆ ಒಂದ್ ಕಡೆ ನನಗೆ ದಾರಿಯೊಳಗೆ ಸಮಯ ಆಯ್ತು, ಸಮಯ ಆದ್ಕೊಳ್ಳಿ ಅವರು ನೆನಪು ಮಾಡಿಕೊಡ್ಬೇಕು ಅಂತ ಸಮಯ ಆಯ್ತು. ನೋಡ್ರಿ ನಾನು ನನ್ನ ಮುಷ್ಟಿ ಒಳಗೆ ನನ್ನ ಪ್ರಾಣ ಹಿಡ್ಕೊಂಡಿದ್ದೀನಿ, ನಾನು ಪೂರ್ತಿ ನಂದು ಕೃತಿವರ್ಗ ಅಂತ ಹೇಳಿದ್ರೆ ಏನು ಅಂದ್ರೆ ನನ್ನ ಶಿಷ್ಯ ಲಿಂಗರಾಜ್ ಬರ್ಲಿಕ್ಕಂತಾನೆ, ಅವನ್ ಭೇಟಿಯಾಗಿ ನಾನು ಪ್ರಾಣ ಅವನ್ ಭೇಟಿ ಆದ್ರೂ ಅವರು ತಮ್ಮ ಸಂಜೀವನಿ ಸಮಾಧಿ ಜೀವಂತ ಸಮಾಧಿನ ಆಮೇಲೆ ಅವನಿಗೆ ಆಶೀರ್ವಾದ ಮಾಡಿದರು. ಇವತ್ತಿವ ಅದೆಷ್ಟು ಜಾಜ್ವಲ್ಯವಾಗಿರ್ತಕ್ಕಂತಹ ಸ್ಥಾನದ ಅಂತಂದ್ರೆ ಅಲ್ಲಿ ನಾವು ಹೋದಾಗ ಹೇಳ್ತೇವೆ, ಯಾರಾದ್ರೂ ಹಿಂಗೆ ಬೇರೆಯವರು ಮೈಲಿಗಿದೆ ಹಂಗ ಹಿಂಗ ಪೂಜೆ ಮಾಡ್ಲಿಕ್ಕೆ ಹೋದ್ರೆ ಅದು ಶಕ್ತಿ ನಾನು ಒಬ್ರು ಲಿಂಗಾಯತ ಬಂದ ಹೇಗೆ ನಾನು ಪೂಜೆ ಮಾಡ್ತೇನೆ ಹೋಗ್ಬೇಡ ಅದನ್ನು ಕೇಳಿಲ್ಲ. ಅವರು ಪೂಜೆ ಮಾಡ್ಲಿಕ್ಕೆ ಹೋದ ಕೂಡ ಅದ್ರ ಮೇಲೆ ಒಂದು ಸರ್ ಸಮಾಧಿನ ಗಾವಲಿ ಬಂದು ಮತ್ತು ಇವತ್ತಿಗೂ ಸಹಿತ ಅಲ್ಲೊಂದು ನಿಷ್ಠಾ ಭಾವನೆ ಹಿಂಗೆ ಬೆಳ್ಕೊಂಡು ಬಂದದ. ಶಿವಪ್ಪನವ್ರ ಆಣೆ ಮಾಡೋನು ಇಲ್ಲಿ ತಪ್ಪ ಇಷ್ಟೊಂದು ಇದು. ಆಮೇಲೆ ಅವರಿಗೆ ಲಿಂಗರಾಜ್ ದೇಸಾಯಿ ಜಯಪ್ ದೇಸಾಯಿ ಅವರು ಸ್ವತಃ ಕೊಟ್ಟು ಮನೆ ಬಾಡಿದಂತ ಮನೆ ಕಟ್ಟಿಸ್ ಆ ಮನೆಯ ದೇವ್ರ ಮನೇನ ಏನದ ಈ ಒಂದು ಅಂಕಣದಲ್ಲಿ ಕೊಡ್ತು ನನ್ನ ದೇವ್ರ ಮನೆ ಅಲ್ಲಿ ಮಧ್ಯದಲ್ಲಿ ಕಟ್ಟಿ ನಾನು ಅವರು ಆಗಿನ ಕಾಲದಲ್ಲಿ ಆ ಒಂದು ಜೀವನದ ಪದ್ಧತಿ ಲೈಫ್ ಸ್ಟೈಲ್ಗೆ ಮಹತ್ವ ಇತ್ತು. ಈಗಿನ ಇಂಜಿನಿಯರ್ ಆರ್ಕಿಟೆಕ್ಟ್ಗಳ ಒಂದು ಲೆಕ್ಕದಲ್ಲಿ ಆ ದೇವ್ರ ಮನೇನ ಇರಾಗ ಎಲ್ಲಾರು ಒಂದ್ ಕಡೆ ಒಂದ್ ಸಣ್ಣ ಒಂದು ಮಂಟಪ ಇಟ್ಟದ ಎರಡು ದೇವ್ರು ಇಟ್ಟಿರ್ತಾರ ಇವ್ ಮನ್ಯಾಗಿದ್ದವರ ದೇವ್ರು ಅವೇನ್ ದೇವ್ರ ಅಂತ ಇವ್ ತಮ್ಮದ ಉಪಾಸನೆ ಮುಂಜಾಯ್ತಂತ ತಿಕ್ಕುದು ತೊಳೆಯುವುದು ಒರೆಸುದು ದೇವೋಪಾಸಕರು ದೇವೋಪಾಸಕರಲ್ಲ. ಅದಕ್ಕೆ ಎಲ್ಲ ಅರ್ಜುನ ಕುಂಕುಮ ಅಕ್ಷತ ಇಂಥ ಶಿವಪ್ಪನವರು. ಆಮೇಲೆ ಅವ್ರ ತಂದೆಯವರು ಬಾಬಾನಗರದಲ್ಲೇ ಅವ್ರ ಅವ್ರ ಮನೆಯವ್ರು ತೀರ್ಕೊಳ್ಳಿ ಜಾನಕಿ ತೀರ್ಕೊಂಡು ಕೂಡ ಅವ್ರು ಸನ್ಯಾಸಕೊಂಡು ರಾಮಾನಂದರು ಅಂತ ಅಲ್ಲೇ ಅಲ್ಲೇ ಒಂದು ಸ್ವಲ್ಪ ದೂರದಲ್ಲಿ ಊರು ವಾರ ಸುಗ್ರ ಅವರಿಗೆ ಒಂದು ಗುಡ್ಸ ಕಟ್ಟಿಕೊಂಡು ತಮ್ಮ ಅನುಷ್ಠಾನ ಮಾಡಿಕೊಂಡು ಮತ್ತು ಪ್ರಸಾದ ಇದಕ್ಕೆ ಭಿಕ್ಷಾಕ ಮನೆ ಬಂದರು. ಆಮೇಲೆ ಮುಂದೆ ಏನಾದ್ರು ಅಂದ್ರೆ ಅಲ್ಲಿ ಅವರು ತಮ್ಮ ಅನುಷ್ಠಾನ ಮಾಡಿಕೊಂಡು ದೇಹ ಬಿಟ್ಟು ಕೂಡ ಅವರೊಂದು ಸಮಾಧಿಯ. ಆಮೇಲೆ ಶಿವಪ್ಪ ಏನವ್ರು ಊರ ಅನೇಕ ಕಡೆ ಹೋಗಿ ತಮ್ಮ ದಿವ್ಯವಾಗಿರ್ತಕ್ಕಂತಹ ಒಂದು ಲೀಲೆಗಳನ್ನು ಮಾಡಿದ್ರು ಅದ್ಭುತ ಕಾರ್ಯಗಳನ್ನು ಮಾಡ್ತಿದ್ರು ಗೊಂದಲ ಹಾಕ್ತಿದ್ರು ಮುಖ್ಯವಾಗಿ. ಹಿಂಗಾಗಿ ನಮ್ಮ ಮಂಟನದಲ್ಲಿ ಕುಂಶಿಕ ಮಂಟನದಲ್ಲಿ ಬಾಬಾಜಿಯವರ ಮಂಟನದಲ್ಲಿ ಗೊಂದಲ ಹಾಕೊಂಡು ಹಾಕುವುದು ಒಂದು ಪದ್ಧತಿ. ಅದಕ್ಕಾಗಿ ಅವರು ಒಂದು ಪುಸ್ತಕ ಗೊಂದಲ ಹಾಕುವ ಇದ್ರ ಪದ್ಧತಿ ಗೊಂದಲ ಪದ್ಧತಿ ಅಂತ ಒಂದು ಅವತ್ತಿಂದಲೂ ಒಂದು ನಮ್ಮಲ್ಲಿ ಒಂದು ಸಂಪ್ರದಾಯ ಪದ್ಧತಿ ಸಂಪ್ರದಾಯದಂತೆ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ಭಜನೆ ಆರತಿ ಅಥವಾ ಗೊಂದಲ ಇವೆಲ್ಲ ಬೆಳ್ಕೊಂಡು ಬಂದ. ಇದು ನಮ್ಗೆ ಅಭಿಮಾನದ ವಿಷಯ. ನಮ್ಗೆ ಎಷ್ಟು ಅದ್ರ ಬಗ್ಗೆ ಅಭಿಮಾನ ಏನೋ ಒಂದು ಸತ್ಪುರುಷರ ಮನಸ್ಸಲ್ಲಿ ಹುಟ್ಟಿ ಬಂದೀವಿ ಅನ್ನೋ ಒಂದು ಭಾಗ್ಯ. ಅರ್ಥಾತ್ ಏನು ಅಂದ್ರೆ ನಾವು ಅದರ ಮಹತ್ವವನ್ನು ತಿಳ್ಕೊಂಡು ನಮಗೆ ನಾವು ಅವ್ರ ಬಗ್ಗೆ ಒಂದು ಭಕ್ತಿ ಭಾವವನ್ನು ಹೊಂದಿ ನಾವು ಅವರನ್ನ ನಮ್ಮ ಜೀವನದಲ್ಲಿ ಇಟ್ಟುಕೊಂಡು ಅವರ ಒಂದು ಇರುವಿಕೆಯ ಭಾವದಲ್ಲಿ ನಾವು ಇಟ್ಟುಕೊಂಡು ನಮ್ಮ ಪ್ರಪಂಚ ಮಾಡಿಕೊಂಡು ನಿಂತರೆ ನಿಶ್ಚಿತವಾಗಿ ನಾವು ಯಾವುದಾದ್ರೂ ಒಬ್ಬರು ಸತ್ಪುರುಷರಿಗೆ ಶರಣು ಆರಾಧಕರು ಯಾರಾದರೂ ಒಬ್ಬರು ಸತ್ಪುರುಷರ ಕಾಲು ಹಿಡ್ಕೊಳ್ತೀವಿ. ಒಬ್ಬ ಸತ್ಪುರುಷರ ಪ್ರೇಮಕ್ಕೆ ಪಾತ್ರ ಆಗಲಿಕ್ಕೆ ಬರಬೇಕು. ಅರ್ಥಾತ್ ನಾವು ಒಬ್ಬ ಸತ್ಪುರುಷರಿಗೂ ಸದ್ಗುರುಗಳ ಒಂದು ಪ್ರೇಮದ ಪಾತ್ರ ಜಗತ್ತು ಎಲ್ಲ ಸಾಧು ಸತ್ಪುರುಷರಿಗೂ ನಮ್ಮ ಬಗ್ಗೆ ಸದ್ಭಾವನಾ. ಆದ್ದರಿಂದ ಇವರು ಎಲ್ಲರೂ ಏನಂದ್ರೆ
ಈ ಒಂದು ಬಾಬಾನಗರ ಕುಂಶಿ ಇತ್ಯಾದಿಗಳಲ್ಲಿ ನಮ್ಮ ಒಂದು ಪರಂಪರೆ ಸಂಪ್ರದಾಯಕ್ಕೆ ಅನುಸಾರವಾಗಿರ್ತಕ್ಕಂಥ ಒಂದೆಲ್ಲ ಬೆಳೆಸಿಕೊಂಡು ಬಂದಿದ್ದಾರೆ, ಉಳಿಸಿಕೊಂಡು ಬಂದಿದ್ದಾರೆ, ಅದೇ ನಮ್ಗೆ ಹಾಕಿದ್ದಾರೆ. ಇವತ್ತು ಅವರು ಈ ಪುಸ್ತಕಗಳನ್ನು ಬಿಡುಗಡೆ ಮಾಡಬೇಕು ಇಲ್ಲಿ ಅಂತಂದಾಗ ನಾನು ನಿಜವಾಗಿಯೂ ನನಗೂ ಅಂತದ್ದು ಒಂದು ಭಾಗ್ಯ ಅನಿಸ್ತು. ಯಥಾರ್ಥ ಏನು ಅಂದ್ರೆ, ಯಾವ ಮಂತ್ರದಲ್ಲಿ ನಾವು ಹುಟ್ಟಿ ನಮ್ಮ ಜೀವನದಲ್ಲಿ ಏನೋ ಒಂದು ನಾವು ಸದ್ಗುರುಗಳಿಗೆ ಶರಣ ಹೋಗಿ ನಾಮಸ್ಮರಣೆ ಮಾಡಿಕೊಂಡಿದ್ದೀವಿ, ಕೇವಲ ಅವರ ಅನುಗ್ರಹ, ಅವರು ನಮ್ಮ ಮೇಲೆ ಇರತಕ್ಕಂಥ ಆಶೀರ್ವಾದ ಅನುಗ್ರಹ ಅಂತ ತಿಳ್ಕೊಂಡೀವಿ. ನಿಶ್ಚಿತವಾಗಿಯೂ ನಮಗೆ ಇವತ್ತು ಬಹಳ ಮನಸ್ಸಿಗೆ ಸಂತೋಷ ಆಯಿತು. ಇದರೊಳಗೆ ನಮಗೇನು ಇದು ಬಿಡುಗಡೆ ಮಾಡಲಿಕ್ಕತ್ತೀನಿ ಅನ್ನೋ ಒಂದು ಅಭಿಮಾನ ಮುಖ್ಯ ಅಂದ್ರೆ ಅಭಿಮಾನ ಉದ್ದೇಶ ಇಲ್ಲ. ಅದು ಮುಖ್ಯವಾಗಿ ಅಂತ ಒಂದು ನಮ್ಮಂತ ಸತ್ಪುರುಷರಂದ್ರೆ ಅವರೇ ಒಂದು ಮನೆಗೆ ಲಿಮಿಟ್ ಇದ್ದಾರೆ. ಅಯಂ ನಿಜ ಪರೋಭೇದಿಗಳನ್ನ ಲಘುಚೇತ ಸಹ ಉದಾರ ಚರಿತ್ರ ಅಂತೂ ವಸುದೈವ ಕುಟುಂಬ, ಅವ್ರು ವಿಶ್ವ ಕುಟುಂಬಿ ಇರ್ತಾರೆ. ಅವ್ರಿಗೆ ಒಂದು ಮಂತನ, ಒಂದು ಕುಟುಂಬ, ಒಂದು ಪರಿವಾರ ಇಷ್ಟು ಕ್ರಮ ಸೀಮಿತ ಇರುವುದಿಲ್ಲ. ಈ ನಮ್ಮ ನೋಡಿ ಅಕಸ್ಮಾತ್ ಕೋಳಿವಾಡ ಡಿಸೆಂಬರ್ 19 ತಾರೀಕಿಗೆ ಕೋಳಿವಾಡಕ್ಕೆ ಹೋದಾಗ ಅಲ್ಲಿ ವೀರ್ ನಾರಾಯಣ ಅಥ ಕುಮಾರದಾಸರು ಸ್ಥಾಪನೆ ಮಾಡಿರ್ತಕ್ಕಂಥ ಅನುಷ್ಠಾನ ಮಾಡಿರ್ತಕ್ಕಂಥ ವೀರ್ ನಾರಾಯಣ ದೇವಸ್ಥಾನದ ಬಗ್ಗೆ ಜೀವನ ಆಗಿರೋದು ನಮಗೆ ಕಲ್ಪನೆ. ಅದೇ ನಮ್ಮ ನಿತನ, ನಮ್ಮ ಕುಟುಂಬ, ನಮ್ಮ ಪರಿವಾರ, ಇದಕ್ಕೆ ಯಾವ ಕುಟುಂಬ ಏನಿಲ್ಲ ಅಂದ್ರೆ ಒಂದು ವ್ಯಾವಹಾರಿಕ ಭಾವದಿಂದ ಲೌಕಿಕ ಭಾವದಿಂದ ಸಂಬಂಧ ಇಲ್ಲದೇ ಇರ್ತಕ್ಕಂಥ, ಆದ್ರೆ ಭಗವಂತನ ಭಾವದಿಂದ, ಭಗವದ್ಭಾವದಿಂದ ಮತ್ತು ಭಗವಂತನ ಭಕ್ತಿಯ ಭಾವದಿಂದ ಒಬ್ಬ ಮಹಾನ್ ಸತ್ಪುರುಷ, ಮಹಾನ್ ಕವಿ ಸತ್ಪುರುಷ, ಅರ್ಥಾತ್ ಏನು ಕೃಷ್ಣ ಚರಿತೆಯ ಹೇಳುವೆನು ಮಹಾಭಾರತವನ್ನು ಮುಂದಿಟ್ಟುಕೊಂಡು ಕೃಷ್ಣ ಚರಿತೆಯ ಹೇಳು, ಆ ಕೃಷ್ಣ ಚರಿತೆಯನ್ನು ಹಾಡಿರ್ತಕ್ಕಂಥ ಒಬ್ಬ ಮಹಾನ್ ಕವಿ, ಆಧ್ಯಾತ್ಮಿಕ ಕವಿ, ಅವನು ಜೀರ್ಣೋದ್ಧಾರ ಮಾಡಬೇಕು ಅಂತ ನಮ್ಮ ಮನಸ್ಸಿನಾಗ ಬಂತು. ಅದಕ್ಕಾಗಿ ನಾವು ಅಲ್ಲಿ ಜೀರ್ಣೋದ್ಧಾರ ಕಾರ್ಯಗಳನ್ನು ಶುರು ಮಾಡಿದ್ದೀವಿ. ನಾವು ವಿಶಾಖಪಟ್ಟಣದಾಗಿದ್ದ ದಿನ ವಾಕಿಂಗ್ ಹೋಗ್ತೀವಿ, ಅದು ಮಂದಿರ, ದೇವಸ್ಥಾನ, ಆಶ್ರಮ, ನಮ್ಮದನ್ನು ಮತ್ತೊಬ್ಬರದನ್ನು ನಮ್ಮ ಸಂಬಂಧದ ಏನು ನಾವು ವಿಚಾರ ಎಲ್ಲಿ ಮಾಡಬೇಕಂತ ಮಾಡಿ ಅಲ್ಲಿ ಹೋಗ್ತಿದ್ವಿ. ಅದೊಂದು ಮಾರುತಿ ಮಂದಿರ, ಅಲ್ಲೊಂದು ದೊಡ್ಡ ಗಾಳಿ ಬೀಸಿತ್ತು 3 ದಿವಸ ಹುಡ್ ಹುಡ್ ಅಂತ. ಆ ಗಾಳಿ ಒಳಗೆ ಆ ಮಾರುತಿ ಮಂದಿರದ ಬಾಗಿಲು ತಿದ್ಕೊಂಡು ಹೋಗಿ ಆ ಬರೀ ಒಂದು ತಗೊಂಡಿರ್ತದೆ. ಹೋದ ಕೂಡಲೇ ಅವ್ರು ಪೈಪ್ ಕಟ್ಟನ್ನು ಕರೆಸಿ ಅದಕ್ಕೆ ಆಗಿದ್ದಾಗ ಅವನು ಗಿಡದ ಮಾಡಪ್ಪ ಬಾಗಲ ಮಾಡ್ಕೊಂಡು ಅಂತ ತಿಳ್ಕೊಂಡು ಹೇಳಿದ್ವಿ. ಅವ್ರ ಗ್ರಿಂದ ಬಾಗಲ ಮಾಡಿಸ ಬಾಗಲ ಮಾರುತಿ ಬಾಗಲ ಹಚ್ಚಿ ಅದೇ ನಿಮ್ಮ ಊರಿನ ಗುಡಿ ಏನ್ರಿ, ನಿಮ್ಮ ಅಂತ ಗುಡಿ ಏನಂತ ಕೇಳಿ ಒಂದ್ ದೇವ್ರು ಅಂದ್ರೆ ಎಲ್ಲ ಕಡೆ ಒಂದಾದ್ರೆ ಹೆಂಗೋ ಹಂಗ ನಮ್ಗೆ ತುಂಬಿ ಬಗ್ಗೆ ಆತು, ಬಾಬಾನಗರ್ ಬಗ್ಗೆ, ಹಂಪಿ ಹೊಳಿ ಬಗ್ಗೆ ಅತ್ಯಂತ ಒಂದು ಸದ್ಯ ನಾಯಿ ನಾಳೆ ಮಂಡಿ ನಾನು ಹಂಪಿ ಹೊಳಿ ಬಂದೆ. ಅದೇ ಭಜನಿ ಸತ್ತ ಅಂತಾರ, ಅದ್ರ ಪರಿಸರ ನಾಳೆ ಸಾಯಂಕಾಲ ಹೋಗಿ 29-32 ದಿವಸ ಅಲ್ಲಿ ಸೇವಾ, ಎಲ್ಲ ಸೇವಾ ಏನು ನಮ್ಗೆ ಮಾಡಲಿಕ್ಕಾಗುದಿಲ್ಲ. ಅದು ಸುಮ್ಮನೆ ಅಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ, ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಇದು ಬರಬೇಕು. ಈ ರೀತಿಯಾಗಿ ನಾವು ಇವತ್ತು ನಿಜವಾಗಿಯೂ ನಾವೆಲ್ಲರೂ ಉಪಸ್ಥಿತರಿದ್ದವರೆಲ್ಲರೂ ಒಂದು ಭಾಗ್ಯವಂತರು ಒಬ್ಬ ಸತ್ಪುರುಷರ ಜೀವನವನ್ನ, ಅವ್ರ ವಿಚಾರಗಳನ್ನ, ಅವರಿಗೆ ಸಂಬಂಧಪಟ್ಟಿರತಕ್ಕಂಥ ಭಕ್ತಿಭಾವಪೂರ್ಣವಾಗಿರ್ತಕ್ಕಂಥ ಆರತಿ ಭಜನಿ ಇತ್ಯಾದಿಗಳನ್ನ ಲೋಕಾರ್ಪಣ ಮಾಡುವ, ಸದ್ಗುರುಗಳಿಗೆ ಅರ್ಪಣ ಮಾಡತಕ್ಕಂಥ ಒಂದು ಅವಕಾಶ ಇಟ್ಟಿರೋದು ನಮ್ಮ ಭಾಗ್ಯದ. ಆದ್ರೂ ನಾನು ಇದನ್ನು ಮಾಡ್ತೀನಿ. ಎಲ್ಲರೂ ಏನದನ್ನು ಅದನ್ನ ಇದರಲ್ಲಿ ತ್ರಿಕರಣ ಪೂರ್ವಕವಾಗಿ ಭಾಗವಹಿಸಬೇಕು ಮತ್ತು ದ್ರೌಪದಿ ರಾಘವ ರಾಜರನ್ನು ಹೇಳ್ಕೋತಾ ಹೇಳಿ ಮಾಡ್ತಿರ್ತೀನಿ. ಎಲ್ಲರೂ ಆ ರೀತಿ ಅನ್ಬೇಕಾಗಿರ್ತದೆ. ಸದ್ಗುರುಗಳಲ್ಲಿ ತಮ್ಮಲ್ಲಿ ಎಲ್ಲರಲ್ಲೂ ಪ್ರಾರ್ಥನಾ ಮಾಡ್ತೀನಿ. ಸದ್ಗುರುವನ್ನು ಮುಂದೆ ಮಾಡಿಸಿ ಅಂತ ತಿಳ್ಕೊಂಡು ನಾವು ನೀವು ಎಲ್ಲರೂ ಮಾಡುವ ಅಂತ ತಿಳ್ಕೊಂಡು ಹೇಳಿ ದ್ರೌಪದಿ ರಾಘವ ರಾಜ ಅವಧೂತ ಚಿಂತನ ಶ್ರೀ ಗುರುದೇವ ಪಾತ್ರ.
ಶ್ರೀ ಸದಾನಂದ ರಾಮಾನಂದ ಹಾಕೊಡ್ತೀನಿ.